हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्तदातर बरयु तीर्प महेन्द्र गोप्तन नोडुवे। गोप्तदातर बरयु तीर्प महेन्द्र गोप्तन नोडुवे। प्रश्नवर्षव करयु तीर्प नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे केशव चंद्र सेन न भक्ति नमनव काणुवे। अत्त केशव चंद्र सेन न भक्ति नमनव काणुवे। इत्तमत्त गिरीश गोशन चंद्र चित्त दिखयुवे। संजयागलु तव कि पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಮೊದಲನೇದಾಗಿ ವೈಯಕ್ತಿಕವಾದ ಒಂದು ಮಾತನಾಡೋದಕ್ಕೆ ನಿಮ್ಮ ಒಪ್ಪಿಗೆಯನ್ನು ಪಡೆದುಕೊಳ್ತೇನೆ. ಮೈಸೂರಿಗೆ ಹೋಗಿ ವಾಪಸ್ ಬರುವಾಗ ನೆಗಡಿಯೋ ನೆಗಡಿ, ಜ್ವರವೋ ಜ್ವರ, ಕಾರಣ ಹಲವಾರು. 4ನೇ ತಾರೀಕು ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿದ್ದೆ ಕಾರ್ಯಕ್ರಮ. ಅಲ್ಲಿ ಒಂದು 2 ದಿವಸ ಮುಗಿಸಿಕೊಂಡು ವಾಪಸ್ ಬಂದೆ. ಆದರೆ ಮರುದಿವಸನೇ ಮೈಸೂರು. ಆ ಹವೆ ಈ ಹವೆ ಮತ್ತೊಂದು ಹವೆ, ತಕ್ಷಣ ತಕ್ಷಣ ಬದಲಾವಣೆ, ಇದಿರಬಹುದು ಕಾರಣ. ಇನ್ನೂ ಹಲವಾರು ಕಾರಣ ಇರಬಹುದು. ಅಂತೂ ಅದು ಬಂದ ರೀತಿ ಬಹಳ ರಭಸಪೂರ್ಣವಾಗಿತ್ತು. ಶುಕ್ರವಾರ ಅನ್ನೋದು ನನಗೆ ನೆನಪಿದ್ದರಿಂದ, ಮರುದಿವಸ ಶನಿವಾರ ಅನ್ನೋದು ಕೂಡ ತಲೆಗೆ ಬಂದದ್ರಿಂದ, ಸಾಕಷ್ಟು ಔಷಧವನ್ನೆಲ್ಲ ಕಾಲಕಾಲಕ್ಕೆ ತಗೊಂಡೆ. ನಿನ್ನೆ ರಾತ್ರಿ 101.8 ಡಿಗ್ರಿ ಜ್ವರ, ತಲೆನೋವು ಮೈಕೈ ನೋವು ಎಲ್ಲನೂ. ನೆಗೆಟಿವ್ ಅಂದ್ರೆ ಕೇಳಬೇಕೆ, ಎಲ್ರಿಗೂ ಗೊತ್ತಿದೆ, ವಿವರಿಸಬೇಕೆ. ಆದರೆ ನನಗೆ ಚಿಂತೆ ಆದದ್ದೇನು ಅಂತಂದ್ರೆ, ಶನಿವಾರ ಎಷ್ಟು ಜನರನ್ನು ನಾನು ನಿರಾಶೆಗೊಳಿಸಬೇಕಾಗ್ತದಲ್ಲ ಅಂತನ್ನುವ ಚಿಂತೆ. ತಕ್ಷಣ ಒಬ್ರು ಇಲ್ಲೇ ವಿದ್ಯಾರ್ಥಿ ಮಂದಿರದಲ್ಲೇ ಒಬ್ಬರು ಒಳ್ಳೆಯ ಅತ್ಯಂತ ಉನ್ನತ ಮಟ್ಟದಲ್ಲಿ ಅಧ್ಯಯನ ನಡೆಸಿ ಚೆನ್ನಾಗಿ ನುರಿತಂತಹ ಯುವಕ ಡಾಕ್ಟರ್ ಇದ್ದಾರೆ, ಅವ್ರನ್ನ ಕರೆಸಿದೆ. ಅವರಿಗೆ ನನ್ನ ವಿಚಾರ ಚೆನ್ನಾಗಿ ಗೊತ್ತು. ಯಾರಂದ್ರೆ ಅವರು ಔಷಧ ಕೊಟ್ಟರೆ ಸರಿ ಹೋಗುವುದಿಲ್ಲ, ಒಳಥಳ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ. ಅವರಿಗೆ ಹೇಳಿದೆ, ನೋಡಿ ನಾಳೆ ಶನಿವಾರ ನಿಮ್ಮಿಂದ ಒಂದು ದೊಡ್ಡ ಸೇವೆ ಆಗ್ತದೆ ಮಾಡಬೇಕೇನಾದ್ರೂ ಅಂತ. ಅವರೊಂದು 3 ಬಗೆಯ ಮಾತ್ರೆಗಳನ್ನ ಬರೆದುಕೊಟ್ಟು ಅವರಿಗೆ ಒಂದು ವಿಚಾರ ಹೇಳಿದೆ. ನನಗೆ ನೆಗಡಿ ಬಂತು ಅಂತ ಹೇಳಿದ್ರೆ ಮೊದಲನೇದಾಗಿ ಒಕ್ಕರಿಸೋದು ಕಂಠಕ್ಕೆ. ಇಷ್ಟರ ಮಟ್ಟಿಗೂ ಕೂಡ ಶಬ್ದ ಬರುತ್ತೆ ಅಂತ ನಾನು ನಿರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ 1 ವಾರ 2 ವಾರ ಈ ಕಂಠ ಅದು ನೀಲ್ಕಂಠವಾಗಿ ಹೋಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಆ ಡಾಕ್ಟರ್ಗೆ ವಿಶೇಷವಾಗಿ ಹೇಳದೆ, ಕಂಠಕ್ಕೆ ಅಪಾಯವಾಗದಂತೆ ಒಳ್ಳೆಯ ಔಷಧವನ್ನ ಬರೆದುಕೊಡಿ ಅಂತ ಚೆನ್ನಾಗಿ ಆಲೋಚನೆ ಮಾಡಿ ಬರೆದುಕೊಟ್ರು. ರಾತ್ರಿ 12 ಗಂಟೆ ಹೊತ್ತು 1.5 ಗಂಟೆ ಹೊತ್ತಿಗೆ ಸಂಪೂರ್ಣ ಜ್ವರ ಇಳಿಯಿತು. ಬೆಳಿಗ್ಗೆ ಮತ್ತೆ ಪುನಃ ಕಾಣಿಸಿಕೊಂಡಿತು. ಪುನಃ ಮತ್ತೆ ಆ ಡೋಸ್ ಇತ್ತು, ಅದನ್ನು ತಗೊಂಡೆ. ಮಧ್ಯಾಹ್ನ ಊಟ ಆದ್ಮೇಲೂ ತಗೊಂಡೆ. ನೋಡಿ, ಇವತ್ತು ನಿಮ್ಮ ಮುಂದೆ ನಾನು ಕುಳಿತುಕೊಂಡು ಮಾತನಾಡೋದಕ್ಕೆ ಸಾಧ್ಯವಾಗಿದೆ. ನನ್ನ ಅವಸ್ಥೆ, ನಿನ್ನೆ ಸಂಜೆ ಭಕ್ತಾದಿಗಳು ಬಂದು ಭೇಟಿಯಾಗತಕ್ಕಂಥದ್ದಿತ್ತು. ನಾನು ಬೇಕಂತಲೇ ಅವಕಾಶ ಕೊಡಲಿಲ್ಲ, ಕಾರಣ ಈ ಶರೀರಕ್ಕೆ ಸರಿ ವಿಶ್ರಾಂತಿ ಕೊಟ್ಟೆ. ಯಾವಾಗಲೂ ಅದು ಶವಾಸನದಲ್ಲೇ ಇರಬೇಕು, ಆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದೆ. ಹಾಗೆ ಬೆಳಿಗ್ಗೆ ಕೂಡ ಯಾವಾಗಲೂ ಮಲ್ಕೊಂಡೇ ಇದ್ದೆ. ಯಾಕೆಂತ ಹೇಳಿದ್ರೆ, ರೆಸ್ಟ್ ಈಸ್ ದಿ ಬೆಸ್ಟ್ ಮೆಡಿಸಿನ್. ಎಷ್ಟೇ ಔಷಧ ಕೊಟ್ಟರೂ ಕೂಡ ವಿಶ್ರಾಂತಿ ಇಲ್ಲದೆ ಹೋದ್ರೆ ಆ ಔಷಧ ಕೂಡ ಕೆಲಸ ಮಾಡೋದಿಲ್ಲ ಅಂತ ಹೇಳೋದನ್ನ ಈ 58 ವರ್ಷಗಳಲ್ಲಿ ಕಂಡುಕೊಂಡಿದ್ದೇನೆ. ಈಗೇನಾಗ್ತದೆ, ನಾನು ಆ ತರ ವಿಶ್ರಾಂತಿ ತೆಗೆದುಕೊಂಡ ಕ್ರಮ ನೋಡಿ
ನಮ್ಮ ವಿಶ್ವಾಸಿಗಳು ಮುಖ್ಯವಾಗಿ ಬ್ರಹ್ಮಚಾರಿಗಳು ಕೂಡ ಬಂದು ಹೇಳಿದ್ರು, ಸ್ವಾಮೀಜಿ ಇವತ್ತಿನ ಉಪನ್ಯಾಸ ಕ್ಯಾನ್ಸಲ್ ಮಾಡೋಣವೆ, ಹೊರಗಡೆ ಬೋರ್ಡ್ ಹಾಕಬೇಕೆ ಬೇಡವೆ ಅಂತ ಕೇಳೋದಕ್ಕೆ ಬಂದ್ರು. ಹಾಗೆ ಇನ್ನೂ ಹಲವಾರು ವಿಶ್ವಾಸಿಗಳೆಲ್ಲ ಹೇಳಿದ್ರು. ನಾನು ಹೇಳಿದೆ, ಸಂಜೆ ಹೊತ್ತಿಗೆಲ್ಲ ಸರಿ ಹೋಗ್ತದೆ, ಏನು ಯೋಚನೆ ಮಾಡಬೇಡಿ, ಬೋರ್ಡ್ ಹಾಕಿ. ಸಂಜೆ ಹೊತ್ತಿಗೆ ಸರಿ ಹೋದದ್ದೇನೋ ಆಯ್ತು, ಮತ್ತೆ ಅವರಿಗೆಲ್ಲ ಹೇಳಿದ್ದಾಯ್ತು, ಇದು ಹೊಸ್ತೇನೋ ಅಲ್ಲ, ನನ್ನ ಜೀವನದಲ್ಲಿ ಇದೇ ತರಹ ಹಲವಾರು ಶನಿವಾರಗಳನ್ನ ಈ ಒಂದು ಅವಧಿಯಲ್ಲಿ ನಾನು ಕಳೆದಿದ್ದೇನೆ. ಉದಾಹರಣೆಗೆ ಆಸ್ಮಾ ಇದ್ದಂತಹ ಸಂದರ್ಭದಲ್ಲಂತೂ ಬಗೆ ಬಗೆಯ ಔಷಧಿಗಳನ್ನ ಬಗೆ ಬಗೆಯ ಡಾಕ್ಟರ್ಗಳು ಪ್ರಯೋಗ ಮಾಡ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಅದು ಅಧಿಕವಾಗುವುದು ಅಂತ ಒಂದಿದೆ, ಅಧಿಕವಾದ್ರೆ ಅದು ವಾಸಿ ಆಗ್ತದೆ ಅಂತ ಈ ರೀತಿಯಲ್ಲೆಲ್ಲ ಹೇಳಿ ಔಷಧವನ್ನು ಕೊಟ್ಟಿರ್ತಾರೆ. ಆದರೆ ಅಧಿಕವಾಗುವ ಸಂಭ್ರಮ ನೋಡಬೇಕಾದ್ರದ್ದು, ಶನಿವಾರ 5:30 ಗಂಟೆವರೆಗೂ ಕೆಮ್ಮು ದಮ್ಮು ಕೆಮ್ಮು ದಮ್ಮು, 5:30ಕ್ಕೆ ಇಲ್ಲಿ ಉಪನ್ಯಾಸ ಪ್ರಾರಂಭ ಆಗಬೇಕು, 5:40 5:40ವರೆಗೂ ಕೂಡ ಕೆಮ್ಮು ದಮ್ಮು ಆಮೇಲೆ ಕಫ ಉಗುಳದು ನೋಡುವವರಿಗೆ. ಆಗ ನಾನು ಈ ತರಹ ಉಪನ್ಯಾಸಕ್ಕೆ ಮೊದಲು ಎಲ್ರಿಗೂ ಈ ತರ ಭೇಟಿ ಕೊಡುವುದು ಅಂತ ಕ್ರಮ ಇರ್ತಾ ಇರಲಿಲ್ಲ. ಆ ಕಡೆ ಇನ್ನೊಂದು ಹಾಲ್ನಲ್ಲಿ ಉಪನ್ಯಾಸ. ಆದ್ರಿಂದ 5:40ವರೆಗೂ ನನ್ನ ಪಾಡಿಗೆ ನಾನು ಕೆಮ್ಮೋದಕ್ಕೆ ಅವಕಾಶ ಇದ್ದಿತ್ತು. ಅಲ್ಲಿ ಸುತ್ತಮುತ್ತ ಇರತಕ್ಕಂಥವರು ನಮ್ಮ ಹುಡುಗರು, ಏನಿದು ಇಲ್ಲಿವರೆಗೂ ಕೆಮ್ಮತೆ, ಹೊರಗಡೆ ಒಂದು ಕುರ್ಚಿ ಹಾಕೊಂಡು ಅಲ್ಲಿ ಅದ ಮೇಲೆ ಅಚ್ಚುಕಟ್ಟಾಗಿ ಕುಳಿತುಕೊಂಡು ಕೆಮ್ಮದು ಉಗುಳದು ಈ ರೀತಿಯಲ್ಲಿ 5:40 ಆಯ್ತು. ಹೊರಟೆ ಉಪನ್ಯಾಸಕ್ಕೆ ಕುಳಿತೇ ಬಿಟ್ಟೆ. ಆಮೇಲೆ ಕೆಮ್ಮು ಇಲ್ಲ ದಮ್ಮು ಇಲ್ಲ, ಸೊ ಉಪನ್ಯಾಸವನ್ನು ನೇರವಾಗಿ ಮುಗಿಸಿದೆ. 1 ಗಂಟೆ ಆದಮೇಲೆ ವಾಪಸ್ಸು ಕೋಣೆಗೆ ಹೋಗಿಬಿಟ್ಟು ಮತ್ತೆ ಕೆಮ್ಮೋದು ದಮ್ಮೋದು. ಹಾಗೇನೇ ಒಂದ್ಸತಿ ಮದ್ರಾಸಿಗೆ ಹೋಗಿ ಬಂದು ಶುಕ್ರವಾರ ವಾಪಸ್ ಬಂದೆ, ತಗೊಳ್ಳಿ ಜ್ವರ, ಆಗಲೂ ಕೂಡ ಹಾಗೇ ಆಯ್ತು. ಶನಿವಾರ 5:30 ಹೊತ್ತಿಗೆ ಸ್ವಲ್ಪ ಬಿಟ್ಟಾಗಾಯ್ತು. ಯಾವಾಗ ಸಭೆಯಲ್ಲಿ ಬಂದು ಕುಳಿತನೋ ಆ 1 ಗಂಟೆಯ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಏನೂ ತೊಂದರೆ ಆಗಲಿಲ್ಲ. ಆದರೆ ಅದಕ್ಕೆ ಎಷ್ಟು ಸ್ಟ್ರೈನ್ ಅಂತಂದ್ರೆ ಆಯಾಸ ಆಗಬೇಕೋ ಅದೆಲ್ಲ ಆಗಿರುತ್ತೆ. ಇದನ್ನ ಎಲ್ಲ ನಾನು ಗಮನಿಸಿದಾಗ ಶ್ರೀಕೃಷ್ಣ ಭಗವದ್ಗೀತೆನಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನ ಅವಬೋಧಸ್ಯ ಯೋಗೋ ಭವತಿ ದುಃಖ. ದುಃಖ ಅಂತಂದ್ರೆ ದುಃಖ ನಾಶಕ, ಯೋಗವು ದುಃಖ ನಾಶಕವಾಗಬೇಕು. ಯಾವಾಗ ಅದಾಗ್ತದೆ ಅಂತಂದ್ರೆ ಆಹಾರ ವಿಹಾರಗಳು ಹದದಲ್ಲಿ ಇರಬೇಕು, ನಿದ್ರೆ ಎಚ್ಚರಗಳು ಹದದಲ್ಲಿ ಇರಬೇಕು, ಹಾಗೆಯೇ ವಿಹಾರಗಳು ಕೂಡ ಹದದಲ್ಲಿ ಇರಬೇಕು, ಕಾರ್ಯಕಲಾಪಗಳು ಕೂಡ ಹದದಲ್ಲಿ ಇರಬೇಕು. ಈ ಹದವನ್ನ ಅರಿತರೆ ಮುದ. ಇದನ್ನೇ ಶ್ರೀಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದಾನೆ. ಎಷ್ಟೇ ಜಪ ಮಾಡಲಿ, ಎಷ್ಟೇ ಧ್ಯಾನ ಮಾಡಲಿ, ಎಷ್ಟೇ ಸ್ತೋತ್ರ ಮಾಡಲಿ, ನಮ್ಮ ಶರೀರ ಮನಸ್ಸುಗಳಿಗೆ ಎಷ್ಟು ವಿಶ್ರಾಂತಿ ಕೊಡಬೇಕೋ ಅಷ್ಟು ವಿಶ್ರಾಂತಿಯನ್ನು ಕೊಡದೆ ಹೋದರೆ ಯಾವ ಧ್ಯಾನ ಜಪಾದಿಗಳು ಕೂಡ ನಮ್ಮ ಈ ಶರೀರದ ಮೂಲಕವೇ ಯಾವ ಅನುಭವವನ್ನು ಮಾಡಿಕೊಳ್ಬೇಕೋ ಆ ಅನುಭವ ಮಾಡಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರವೇ ಇನ್ನೊಂದು ವಾಕ್ಯವನ್ನು ಹಾಕಿಟ್ಟಿದ್ದಾರೆ, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಧರ್ಮದ ಪ್ರಥಮ ಸಲಕರಣೆ ಉಪಕರಣ ಯಾವುದು ಅಂದ್ರೆ ಈ ಶರೀರ ಅಂತ. ಆದ್ರಿಂದ ಶರೀರವನ್ನ ನಾವು ಅಷ್ಟಾಗಿ ಮುದ್ದಿಸಬಾರದು, ಆದರೆ ಅದನ್ನ ಕಡೆಗಣಿಸಲೂಬಾರದು. ಇದನ್ನು ನಾವು ಕಲಿತುಕೊಳ್ಳಬೇಕಾಗತ್ತೆ.
ಕಬೀರ್ ದಾಸರು ಹೇಳ್ತಾರೆ, ಇದೊಂದು ಬೊಗಳುವ ನಾಯಿ ಈ ಶರೀರ, ಅದಕ್ಕೊಂದು ರೊಟ್ಟಿ ತುಂಡು ಹಾಕ್ಬಿಡು, ಅದು ಅದನ್ನ ತಿನ್ನತಾ ಇರ್ತದೆ, ನಿನ್ನ ಪಾಡಿ ನೀನು ಧ್ಯಾನ ಜಪ ಮಾಡ್ತಾ ಇರುವಂತ. ಅಂದ್ರೆ ಇದಕ್ಕೆ ಕೊಡಬೇಕಾದದ್ದನ್ನ ಕೊಡಲೇಬೇಕಾಗ್ತದೆ ಅಂತ ಬ್ರದರ್ ಲಾರೆನ್ಸ್ ಅವನು ಹೇಳ್ತಾನೆ. ಬಹಳ ಅದ್ಭುತವಾಗಿದೆ ಈ ಶರೀರ, ಒಂದು ಬ್ರದರ್ ಆಸ್ ಅಂತ, ಇದು ಸೋದರ ಕತ್ತೆ ಅಂತ. ಕತ್ತೆ ಸೋದರ ಯಾವುದು ಈ ಶರೀರ. ಆದ್ರಿಂದ ಅದಕ್ಕೆಷ್ಟು ಕೊಡಬೇಕೋ ಕೊಟ್ಟು ಕಾಂಪೌಂಡ್ ಹೊರಗಡೆನೆ ಇಡಬೇಕು ಅಂತ. ಉಪಚಾರ ಮಾಡುವಷ್ಟನ್ನು ಮಾಡಬೇಕು, ಆಮೇಲೆ ಅದನ್ನ ಹೆಚ್ಚಿಗೆ ಮುದ್ದಿಸಕ್ಕೆ ಹೋಗಬಾರದು ಅಂತ ಈ ಒಂದು ಹದ, ಅದನ್ನೇ ಶ್ರೀಕೃಷ್ಣ ಆ ಶ್ಲೋಕದಲ್ಲಿ ಹೇಳಿರ್ತಾನೆ. ವಿಶ್ರಾಂತಿ ಇದು ಬಹಳ ಮುಖ್ಯವಾದಂತಹ ಒಂದು ವಸ್ತು. ಅದಕ್ಕೋಸ್ಕರವೇ ಪರಮಾತ್ಮ ರಾತ್ರಿಯಲ್ಲಿ ನಿದ್ರೆಯ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾನೆ. ಬಾಕಿ ಉಳಿದವರಿಗೆ ಜಾಸ್ತಿ ಬೇಕಾಗ್ತದೆ, ಅವರಿಗೆ ಹಗಲು ಕೂಡ ಇದೆ, ಆ ವಿಚಾರ ಬೇರೆ. ಸಾಮಾನ್ಯವಾಗಿ ನಮ್ಮ ಶರೀರಕ್ಕೆ ಸಹಜವಾದ ಒಂದು ವಿಶ್ರಾಂತಿ ಬೇಕು ಅನ್ನುವ ಕಾರಣದಿಂದ ರಾತ್ರಿಯಲ್ಲಿ ನಿದ್ರೆಯಲ್ಲಿ ಕಣ್ಣು ಕೂಡ ಮುಚ್ಚಿಕೊಂಡು ಎಲ್ಲ ಇಂದ್ರಿಯಗಳ ಕಾರ್ಯಕಲಾಪಗಳನ್ನು ಕೂಡ ಬದಿಗೊತ್ತಿ ಅವನು ನಿದ್ರೆ ಮಾಡ್ತಾ ಇರ್ತಾನೆ. ಈ ರೀತಿಯಲ್ಲಿ ಜೀವಿಗಳೆಲ್ಲವೂ ಕೂಡ ಆ ವಿಶ್ರಾಂತಿಯ ಪರಿಣಾಮವಾಗಿ ಮರುದಿನದ ಕೆಲಸ ಕಾರ್ಯಗಳನ್ನ ಅತ್ಯಂತ ಉತ್ಸಾಹದಿಂದ ಆನಂದದಿಂದ ಮಾಡಿಕೊಂಡು ಬರೋದಕ್ಕೆ ಸಮರ್ಥರಾಗಿದ್ದಾರೆ. ಈ ಜೀವನ ಇಡೀ ಎಷ್ಟೇ ನಾವು ಮಧ್ಯೆ ಮಧ್ಯೆ ನಿದ್ರೆ ಮಾಡಿ ವಿಶ್ರಾಂತಿಯನ್ನ ಪಡೆದರೂ ಕೂಡ ಕೊನೆಗೂ ಕೂಡ ಇದು ಬಹಳ ಆಯಾಸಗೊಳ್ಳುತ್ತದೆ ಈ ಶರೀರ. ಉದಾಹರಣೆಗೆ ವೃದ್ಧಾಪ್ಯ ಬಂದಾಗ ಎಂಥ ಪೌಷ್ಟಿಕ ಆಹಾರ ಕೊಟ್ಟರೂ ಕೂಡ ದಂಡ, ಕೈಕಾಲು ನಡುಕ್ತಾ ಇರುತ್ತದೆ, ಯಾವ ಇಂದ್ರಿಯಗಳು ಕೂಡ ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ಇಂತಹ ಸಂದರ್ಭದಲ್ಲೂ ಕೂಡ ಒಂದು ವಿಶ್ರಾಂತಿಯ ಪರಿಕಲ್ಪನೆಯನ್ನು ಮಾಡಿಟ್ಟಿದ್ದಾನೆ ಭಗವಂತ. ಅದು ಮಹಾವಿಶ್ರಾಂತಿ. ಆ ಶರೀರವನ್ನ ಬಿಟ್ಟು ಹತ್ತು ಕಡೆ ಹೋಗೋದ್ರಿಂದ ಆ ಜೀವಿ ಎಂಥ ಒಂದು ವಿಶ್ರಾಂತಿಯನ್ನು ಪಡೆಯುತ್ತದೆ, ಹಾಗೆ ಬಾಕಿ ಉಳಿದವರಿಗೂ ಕೂಡ ಎಷ್ಟೊಂದು ವಿಶ್ರಾಂತಿಯನ್ನು ಕೊಡುತ್ತದೆ. ಕೆಲವರ ಸನ್ನಿಧಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಕರ್ಕರೆಯನ್ನು ಕೊಡ್ತಾ ಇರ್ತದೆ ನೋಡಿ, ಹೋದ ಮೇಲೆ ಅಳತಾ ಇರ್ತಾರೆ, ಆದ್ರೆ ಒಳಗಡೆ ಅವರಿಗೆ ಒಂದು ಸಮಾಧಾನ ಇರುತ್ತೆ ಸದ್ಯ ಅಂತ. ಈ ವಿಚಾರ ಬೇರೆ. ಅಂತೂ ಈ ಒಂದು ಉದ್ದೇಶ ಏನನ್ನ ನೀವು ನೋಡಬೇಕಾಗಿದೆ, ಇಲ್ಲಿ ಸಹಸ್ರಾರು ಜನರನ್ನ ಯಾವುದೇ ಬಗೆಯಿಂದಲೂ ಕೂಡ ನಿರಾಶೆಗೊಳಿಸಬಾರದು ಅಂತನ್ನುವ ಕಳಕಳಿ. ಹಾಗೆ ನಾನು ಪ್ರಾರ್ಥನೆ ಮಾಡಿಕೊಂಡೆ, ನಮ್ಮ ವಿಶ್ವಾಸಿಗರು ಪ್ರಾರ್ಥನೆ ಮಾಡಿಕೊಂಡು, ಆದ್ರಿಂದ ಆ ಪ್ರಾರ್ಥನೆಯ ಬಲದಿಂದ ಇವತ್ತು ಈ ಕಾರ್ಯಕ್ರಮ ನಡೆಯುವುದಕ್ಕೆ ಸಾಧ್ಯವಾಗಿದೆ. ಜೊತೆಗೆ ನಿನ್ನೆ ರಾತ್ರಿಯ ಮಳೆಯನ್ನ ನೀವು ನೋಡಿದ್ರಿ, ಇವತ್ತು ಬೆಳಿಗ್ಗೆಯಿಂದ ಹಿಡಿದು ಈ ಹೊತ್ತಿನವರೆಗೂ ಎಷ್ಟೊಂದು ಮೋಡಗಳಿವೆ ಅಂತ ನೋಡಿದ್ದೀರಿ. ಇದೊಂದು ಇದೆಯಲ್ಲ, ಒಳಗಡೆ ಅಲ್ಲಿ ಶೀತ, ಹೊರಗಡೆ ಇಲ್ಲಿ ಶೀತ, ಏ ಆಮೇಲೆ ಈ ಶೀತ ಅಧಿಕವಾಯಿತು ಅಂತ ಹೇಳಿದ್ರೆ ಇನ್ನು ಬೇರೆ ರೂಪ ತಾಳಿದ್ರೆ ಏನ್ ಗತಿ ಅಂತ ಕೂಡ ಒಂದು ಭಾವನೆ. ಎಲ್ಲ ಆ ಮನಸ್ಸಿನ ಭಾವನೆಗಳೆಲ್ಲ ಭಗವಂತನಿಗೆ ಅರ್ಪಿತವಾದವು. ಅದರ ಪರಿಣಾಮವಾಗಿ ಇವತ್ತಿನ ಈ ಕಾರ್ಯಕ್ರಮ ಮಂಗಳಕರವಾಗಿ ಪ್ರಾರಂಭವಾಗ್ತಾ ಇದೆ. ಇದಕ್ಕಾಗಿ ನಮ್ಮೆಲ್ಲರ ಕೃತಜ್ಞತೆಗಳು ಸಲ್ಲುತ್ತವೆ ಭಗವಂತನಿಗೆ, ಭಗವಾನ್ ಶ್ರೀರಾಮಕೃಷ್ಣರಿಗೆ. ಶ್ರೀರಾಮಕೃಷ್ಣರು ನಾವು ಅದೇ ರೀತಿ ನೋಡಿದಂತೆ ಈಶ್ವರ ಚಂದ್ರ ವಿದ್ಯಾಸಾಗರನಿಗೆ ಜ್ಞಾನ ವಿಜ್ಞಾನ, ಜ್ಞಾನಿ ವಿಜ್ಞಾನಿ ಇವರುಗಳ ಕುರಿತಾಗಿ
ವಿವರಿಸ್ತಾ ಇದ್ದಾರೆ. ಧ್ಯಾನ ಮಾರ್ಗ ಅದು ಕೂಡ ಭಗವಂತನನ್ನ ಪಡೆಯೋದಕ್ಕೆ ಇರತಕ್ಕಂತಹ ಶ್ರೇಷ್ಠ ಮಾರ್ಗ. ಅಂತೆಯೇ ಭಕ್ತಿ ಮಾರ್ಗ ಕೂಡ, ಅದರೊಳಗೆ ಭೇದ ಇಲ್ಲ, ಎರಡೂ ಕೂಡ ಸಮಾನವಾದ ಗುರಿ ಅಂತ ಹೇಳಿದ್ದಾರೆ. ಈ ಕುರಿತಾಗಿ ನಾವು ಯಾವ ಕಾರಣಕ್ಕಾಗಿಯೂ ನೀವು ಕಡಿಮೆ ನಾವು ಹೆಚ್ಚು ಅನ್ನುವ ಈ ಒಂದು ಹೀನ ಬುದ್ಧಿಯನ್ನ ತಾಳಬಾರದು ಅಂತನ್ನುವ ಪಾಠವನ್ನ ಕಲಿತುಕೊಂಡವು. ಬಳಿಕ ಹೇಳ್ತಾರೆ, ವಿಜ್ಞಾನಿಗೆ ಕಂಡು ಬರುತ್ತದೆ ಬ್ರಹ್ಮ ಅಚಲನಾಗಿ ನಿಷ್ಕ್ರಿಯನಾಗಿ ಇರುವುದು. ಹಾಗೇನೇನೆ, ಅದು ಸುಮೇರುವಿನ ಹಾಗೆ, ಬೆಟ್ಟದ ಮಹಾಬೆಟ್ಟದ ಹಾಗೆ ಸ್ಥಿರವಾಗಿರತಕ್ಕಂತಹದ್ದು ಅಂತ. ಬಳಿಕ ಹೇಳಿದ್ರು, ಈ ಜಗತ್ತು ಮೂರು ಗುಣಗಳಿಂದ, ಅಂದ್ರೆ ಸತ್ವರಜಸ್ತಮೋ ಗುಣಗಳಿಂದ ಕೂಡಿದೆ. ಈ ಸತ್ವರಜಸ್ತಮೋ ಗುಣಗಳೆಲ್ಲ ಬ್ರಹ್ಮನಲ್ಲಿ ಇವೆ, ಆದರೆ ಬ್ರಹ್ಮ ಮಾತ್ರ ಅವುಗಳಲ್ಲಿ ಇಲ್ಲ ಅಂತ. ಅದಕ್ಕೆ ಆಕಾಶದ ಉದಾಹರಣೆ ನಾವು ತೆಗೆದುಕೊಳ್ಬಹುದು. ಆಕಾಶದಲ್ಲಿ ಏನಿಲ್ಲ, ಏನಿದೆ? ನಕ್ಷತ್ರಗಳು, ಗ್ರಹಗಳು, ಈ ಭೂಮಿ, ಆಮೇಲೆ ನಮ್ಮ ಗಲಾಟೆ, ಎಲ್ಲವೂ ಇದೆ. ಆದರೆ ಆಕಾಶ ನಿರ್ಲಿಪ್ತ. ಇದು ವಿಜ್ಞಾನ ಸ್ಥಿತಿ ಅಂತ ಅನ್ನುವ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ವಿಜ್ಞಾನ ಸ್ಥಿತಿ ಇಲ್ಲಿಗೆ ಮುಗಿಯೋದಿಲ್ಲ, ಇನ್ನೂ ಬಗೆ ಬಗೆಯ ಉದಾಹರಣೆಯನ್ನು ಮುಂದೆ ಕೊಡೋದಕ್ಕಿದ್ದಾರೆ. ಈಗ ತತ್ಕಾಲಕ್ಕೆ ಇನ್ನೊಂದು ಕೊಡ್ತಾ ಇದ್ದಾರೆ. ವಿಜ್ಞಾನಿಗೆ ಮತ್ತೆ ಕಂಡು ಬರುತ್ತದೆ ಬ್ರಹ್ಮನೇ ಸಾಕಾರವಾಗಿರುವುದು. ಯಾರು ಗುಣ ಅತೀತನೋ ಆತನೇ ಷಡೈಶ್ವರ್ಯ ಪೂರ್ಣ ಭಗವಂತನಾಗಿದ್ದಾನೆ. ಈ ಜೀವ, ಜಗತ್ತು, ಮನಸ್ಸು, ಬುದ್ಧಿ, ಭಕ್ತಿ, ವೈರಾಗ್ಯ, ಜ್ಞಾನ ಇವೆಲ್ಲ ಆತನ ಐಶ್ವರ್ಯ ಅಂತ ಹೇಳಿದವರೇ ಕಿಸ್ಕಂತ ಮೊದಲೇ ನಕ್ಕು ಹೇಳ್ತಾರೆ. ಯಾವ ಸಾಹುಕಾರನಿಗೆ ಮನೆ ಮಠ ಏನು ಇಲ್ಲವೋ, ಅಥವಾ ಇದ್ರು ಮಾರಬೇಕಾಗಿ ಬಂದ್ಬಿಟ್ಟಿದೆಯೋ, ಆ ಸಾಹುಕಾರ ಇನ್ನೆಂತ ಸಾಹುಕಾರ ಅಂತ. ಇದಕ್ಕೆ ಎಲ್ಲರೂ ಸುತ್ತಮುತ್ತಿರು ನಗ್ತಾರೆ ಅಂತ ಬರೆದಿದ್ದಾರೆ ಮಾಸ್ಟರ್ ಮಾಷಿಯ. ಭಗವಂತ ಷಡೈಶ್ವರ್ಯ ಪೂರ್ಣ, ಅದು ಹಾಗಿಲ್ಲದಿದ್ದಲ್ಲಿ ಅವನನ್ನು ಯಾರು ತಾನೇ ಲೆಕ್ಕಕ್ಕಿಡ್ತಾ ಇದ್ರು ಅಂತನೋ ಮಾತನ್ನ ಹೇಳಿದ್ರು. ವಿಜ್ಞಾನ ವಿಜ್ಞಾನ ಅಂತನುವ ಈ ಶಬ್ದವನ್ನು ಉಪಯೋಗಿಸಿ ಅವರು ಕೊಟ್ಟಂತಹ ವ್ಯಾಖ್ಯೆ. ಈ ವಿಜ್ಞಾನ ಅಂತನುವ ಶಬ್ದ ನಮ್ಮ ಶಾಸ್ತ್ರಗಳಲ್ಲಿ ಬಗೆ ಬಗೆಯಾಗಿ ಬಂದಿವೆ. ವಿಜ್ಞಾನ ಸಾರಥಿರ್ಯಸ್ತು ಮನಃ ಪ್ರಗ್ರಹಮೇವಚ ಅಂತನುವ ಒಂದು ವಾಕ್ಯ ಬರುತ್ತದೆ ಕಠೋಪನಿಷತ್ತಿನಲ್ಲಿ. ವಿಜ್ಞಾನ ಸಾರಥಿ ಎಸ್ತು, ಯಾರಿಗೆ ಈ ವಿಜ್ಞಾನವೇ ಸಾರಥಿಯಾಗಿದೆಯೋ ಅಂತ. ಇಲ್ಲಿ ವಿಜ್ಞಾನ ಅಂತಂದ್ರೆ ಸಾರಥಿಯಾಗಿದೆ ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ಬೇಕು? ವಿಜ್ಞಾನ ಸಾರಥಿಯಾಗದು ಯಾವುದೊಬ್ಬ ಮನುಷ್ಯ ಮಾತ್ರ. ಇಲ್ಲಿ ವಿಜ್ಞಾನವೇ ಸಾರಥಿಯಾಗಿದೆ ಅಂತ ಹೇಳಿದ್ರೆ ಏನ್ ಅರ್ಥ ಆಗುತ್ತೆ? ಶರೀರವನ್ನ ರಥ ಅಂತ ಕರೆದು ಬುದ್ಧಿಯನ್ನ ಸಾರಥಿ ಅಂತ ಕರೆದಿದ್ದಾರೆ ಅಲ್ಲಿ. ಆದ್ರಿಂದ ಅಲ್ಲಿ ವಿಜ್ಞಾನ ಅಂದ್ರೆ ಬುದ್ಧಿ ಅನ್ನುವ ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದ ವಿಜ್ಞಾನ ಅಂತ ಅನ್ನೋದಕ್ಕೆ ಬುದ್ಧಿ ಅನ್ನುವ ಅರ್ಥ ಇದೆ. ತೈತ್ರಿಯ ಉಪನಿಷತ್ತಿನಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಐದು ಕೋಶಗಳ ವರ್ಣನೆ ಬರ್ತದೆ. ಈ ವಿಜ್ಞಾನಮಯ ಕೋಶ ಅಂದ್ರೆ ಯಾವ ಕೋಶ ಅದು? ಅದು ಬುದ್ಧಿಮಯವಾದ ಕೋಶ ಅಂತ ಅರ್ಥ ಮಾಡಿಕೊಳ್ಬೇಕು. ಶರೀರ, ಅದರ ಹಿನ್ನೆಲೆಯಲ್ಲಿ ಪ್ರಾಣ, ಪ್ರಾಣದ ಹಿನ್ನೆಲೆಯಲ್ಲಿ ಮನಸ್ಸು, ಮನಸ್ಸಿನ ಹಿನ್ನೆಲೆಯಲ್ಲಿ ವಿಜ್ಞಾನ ಅಂದ್ರೆ ಬುದ್ಧಿ ಅಂತ ಅರ್ಥ, ಬುದ್ಧಿಯ ಹಿನ್ನೆಲೆಯಲ್ಲಿ ಆನಂದ ಅಂತ ಈ ರೀತಿಯಲ್ಲಿ ತುಂಬಾ ಸ್ವಾರಸ್ಯವಾಗಿ ಹೇಳಿದೆ. ಆದ್ರಿಂದ ಅಲ್ಲಿ ವಿಜ್ಞಾನ ಅಂದ್ರೆ ಬುದ್ಧಿ ಅಂತ ಅರ್ಥ. ಎರಡನೇ ಅರ್ಥ ಖಗೋಳ ವಿಜ್ಞಾನ, ರಸಾಯನ ವಿಜ್ಞಾನ ಇತ್ಯಾದಿ ಭೌತಶಾಸ್ತ್ರ ವಿಜ್ಞಾನ. ಭೌತಶಾಸ್ತ್ರ ವಿಜ್ಞಾನ, ಭೌತಶಾಸ್ತ್ರ, ಈ ಪಂಚ ಮಹಾಭೂತಗಳು ಎಷ್ಟೆಷ್ಟನ್ನು ಕೊಡ್ತಾ ಇವೆ ನೋಡಿ, ನೀವು ಆಲೋಚನೆ ಮಾಡಿ. ದಿನ ಬೆಳಗಾದ್ರೆ ಹೊಸ ಹೊಸ ವಿಚಾರಗಳ ಸಂಶೋಧನೆಯಾಗಿ ಅವುಗಳು ನಮ್ಮನ್ನ ಬೆರಗುಗೊಳಿಸುತ್ತಲೇ ಇರುತ್ತವೆ. ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇರ್ತಾರೆ. ಈ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಒಂದೊಂದು ಸಣ್ಣ ಸಣ್ಣ ಅಂಶವನ್ನೇ ಕಂಡು ಹುಡುಕಿ ನಮ್ಮ ಮುಂದೆ ಇಡ್ತಾರೆ. ನಾವು ಎರಡು ಕಣ್ಣನ್ನು ನಾಲ್ಕು ಕಣ್ಣಾಗಿಸಿ
ಬೆರಗಾಗುತ್ತೇವೆ. ವೃತ್ತಪತ್ರಿಕೆಯನ್ನು ನೋಡಿದ್ರೆ ಅಂಥವುಗಳು ಬರ್ತಾ ಇರುತ್ತವೆ. ಇದನ್ನು ನೋಡಿದಾಗ ನನಗೆ ಒಂದು ಮಾತು ಅನ್ನಿಸ್ತು, ಸುಮ್ಮನೆ ಸಮಯೋಚಿತವಾಗಿ ಹೇಳ್ತಾ ಇದ್ದೇನೆ, ಆ ವಿಜ್ಞಾನಿಗಳು ಅಂತನ್ನುವರು ಏಕಾಗ್ರತೆಯಿಂದ ತಮ್ಮ ಮನಸ್ಸನ್ನ ಆ ಒಂದು ವಿಷಯದ ಕಡೆಗೆ ಹರಿಯಿಸಿ ಒಂದೊಂದು ಅಂಶವನ್ನು ಕಂಡು ಹುಡುಕಿ ಇಡೀ ಜಗತ್ತನ್ನೇ ಬೆರಗುಗೊಳಿಸ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂತ ಏನು ಪ್ರಸಿದ್ಧವಾಗಿ ಬಿಟ್ಟಿದೆ ಅದು, ಈ ಕಂಪ್ಯೂಟರ್ಗಳು, ಆಮೇಲೆ ರಾಬರ್ಟ್ಸು, ಆಮೇಲೆ ಬೇಕಾದಷ್ಟು ಅವುಗಳನ್ನೆಲ್ಲ ಒಂದೊಂದಾಗಿ ಕಂಡು ಹುಡುಕ್ತಾ ಇದ್ದಾರೆ. ಕಂಡು ಹುಡುಕಿ ಜಗತ್ತನ್ನು ಬೆರಗುಗೊಳಿಸ್ತಾ ಇದ್ದಾರೆ. ಜಗತ್ತು ದೇವರಿಲ್ಲ, ವಿಜ್ಞಾನಿಯೇ ದೇವರು ಅಂತ ಹೇಳುವಲ್ಲಿವರೆಗೆ ಅವರು ಬರ್ತಾ ಇದ್ದಾರೆ. ಆದರೆ ನಾವು ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತನ್ನುವವರಿದ್ದೇವಲ್ಲ, ನಾವು ಕೂಡ ಏನೋ ಒಂದು ಸಂಶೋಧನೆ ಮಾಡ್ತಾ ಇದ್ದೇವೆ. ಧ್ಯಾನ ಜಪ, ಧ್ಯಾನ ಜಪ ಮತ್ತು ಕರ್ಮಯೋಗ ಸೇವಾ ಇತ್ಯಾದಿ ಇವುಗಳೆಲ್ಲದರ ಮೂಲಕ ಏನೋ ಒಂದನ್ನ ಕಂಡುಹುಡುಕಬೇಕು ಅಂತ ಹೊರಟಿದ್ದೀವಲ್ಲ. ನಾವು ಎಷ್ಟನ್ನ ಕಂಡುಹುಡುಕಿದ್ದೇವೆ, ಏನನ್ನ ಕಂಡುಹುಡುಕಿದ್ದೇವೆ ಅಂತನ್ನುವ ಪ್ರಶ್ನೆಯನ್ನು ಒಬ್ಬರಿಗೆ ಹಾಕಿದೆ. ಆಗ ಅವರು ಹೇಳಿದ್ರು, ಯಾಕೆ ಋಷಿಗಳೆಲ್ಲ ಕಂಡುಹಿಡುಕಿದ್ದಾರಲ್ಲ, ಮೊನ್ನೆ ರಾಮಕೃಷ್ಣ ಬೇರೆ ಕಂಡುಹುಡುಕಿದಾರಲ್ಲ. ಆಗ ನಾನು ಹೇಳಿದೆ, ಅಷ್ಟೇ, ಅವರು ಹಾಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ ಅಂತ ನಾವು ಸಮಾಧಾನ ಪಟ್ಟುಕೊಳ್ಬೇಕಾಗಿದೆ. ನಾವು ಕೂಡ ಕಂಡುಕೊಳ್ಳುವಂತೆ ಆಗಬೇಕು. ಈ ಮನಸ್ಸಿನ ನಿಗೂಢ ರಹಸ್ಯವನ್ನ ಕಂಡು ಹುಡುಕಬೇಕು. ಈ ಶರೀರ ಅಂತ ಹೇಳ್ತಕ್ಕಂಥ ಬೃಹದ್ಯಂತ್ರದ ನಿಗೂಢ ರಹಸ್ಯವನ್ನ ಕಂಡು ಹುಡುಕಬೇಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವೆರಡರ ಆಂತರ್ಯದಲ್ಲಿ ಇರುವಂತಹ ಆ ಸಚ್ಚಿದಾನಂದ ಜ್ಯೋತಿಯನ್ನು ಕೂಡ ಕಂಡು ಹುಡುಕಬೇಕು. ಅವನು ಸಾಕಾರ ಬ್ರಹ್ಮ ಆಗ್ಬಹುದು, ನಿರಾಕಾರ ಬ್ರಹ್ಮ ಆಗ್ಬಹುದು, ಯಾವುದನ್ನಾದರೂ ಸರಿಯ ಒಂದನ್ನು ಕಂಡು ಹುಡುಕಲೇಬೇಕು. ಶ್ರೀರಾಮಕೃಷ್ಣರು ಕೂಡ ಸ್ವಯಂ ಆ ಋಷಿ ಹಾಗೆ ಹೇಳಿದ್ದಾನೆ, ಈ ಋಷಿ ಹೇಗೆ ಹೇಳಿದ್ದಾನೆ ಅಂತ ಹೇಳಿ ಹೇಳ್ತಾ ಕೂತ್ಕೊಳ್ಳಿಲ್ಲ ಅವರು. ಅಮ್ಮ, ನೀನಿರೋದೇ ಹೋದಾದ್ರೆ ನನಗೆ ದರ್ಶನ ಕೊಡಲೇಬೇಕು, ನಾನು ಅದನ್ನು ನೋಡಲೇಬೇಕು ಅಂತ ಕೂತ್ಬಿಟ್ರು. ಆದ್ರಿಂದ ಅವರು ಮಾತ್ರ ಕಂಡು ಹುಡುಕುವುದಕ್ಕೆ ಸಾಧ್ಯವಾಯಿತು. ಈ ರೀತಿಯಲ್ಲಿ ಪಟ್ಟಾಗಿ ಹಿಡಿದು ಆ ತತ್ವವನ್ನ ಕಂಡು ಹುಡುಕಬೇಕು. ಯಾವುದನ್ನೂ ಒಂದು ಸಂಶೋಧನೆ ಮಾಡಿಯೇ ಸಿದ್ಧ ಆ ವಿಜ್ಞಾನಿಗಳು ಬೀದಿ ಬೀದಿ ಅಲಿತಾ ಇದ್ದಾರೋ ಯೋಚನೆ ಮಾಡಿ ನೋಡಿ. ಆ ಮದುವೆ ಮನೆ ಅಲ್ಲ, ಮದುವೆ ಮನೆಗೆ ಹೋಗೋ ತಪ್ಪು ನಾನು ಹೇಳಿಲ್ಲ, ಅದೂ ಕೂಡ ಒಂದು ವಿಜ್ಞಾನವೇ ಇರಲಿ. ಇಲ್ಲಿ ಯಾರಾದರೂ ಒಂದು ಸಂಶೋಧನೆ ಅಂತ ಮಾಡಬೇಕಾದ್ರೆ ಎಷ್ಟು ದೃಢ ವೃತರಾಗಿ ಒಂದು ಕಡೆ ಕುಳಿತಿರಬೇಕಾಗ್ತದೆ ಅಂತನ್ನೋದನ್ನ ಆ ವಿಜ್ಞಾನಿಗಳಿಂದ ನಾವು ಕಲ್ತ್ಕೊಳ್ಬೇಕಾಗ್ತದೆ. ಹೀಗೆ ಆ ವಿಜ್ಞಾನ ಅಂತ ಹೇಳ್ತಕ್ಕಂಥದ್ದು ಒಂದು ಹೊರಹೊಮ್ಮಿದೆ. ವಿಶಿಷ್ಟ ರೂಪದ ಜ್ಞಾನ ವಿಜ್ಞಾನ. ಪಂಚಮಹಾಭೂತಗಳಿವೆ ಅಂತ ತಿಳಿ, ಮಣ್ಣು ಇದೆ, ನೀರಿದೆ, ಆಕಾಶ ಇದೆ ಇತ್ಯಾದಿ ತಿಳಿಯತಕ್ಕಂಥದ್ದು ಜ್ಞಾನ. ಆದರೆ ನೀರು ಅಂತ ಹೇಳ್ತಕ್ಕಂಥದ್ದು ಆಮ್ಲಜನಕ ಜಲಜನಕರಿಂದ ಸೇರಿದ್ದು ಅಂತ ತಿಳ್ಕೊಳ್ಳುವಂತಹದ್ದು ಇದೆಯಲ್ಲ, ಅದು ವಿಜ್ಞಾನ. ವಿಶಿಷ್ಟ ರೂಪದ ಜ್ಞಾನ, ವಿವರಪೂರ್ಣವಾದ ಜ್ಞಾನ. ನೀರು ಚೆನ್ನಾಗಿದೆ ಅಂತ ಕುಡಿಯತಕ್ಕಂಥದ್ದು ಅದು ಒಂದು ಜ್ಞಾನವೇ. ಅದು ಹೇಗಾಯ್ತು ಅಂತ ವಿಶ್ಲೇಷಿಸಿ ತಿಳಿಯತಕ್ಕಂತಹ ಒಂದು ಸಾಮರ್ಥ್ಯ ಅದು ವಿಜ್ಞಾನ. ಅದು ಆಮೇಲೆ ಮೂರನೇ ಅರ್ಥ ಇದಕ್ಕೆ ಗೀತೆಯಲ್ಲಿ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂತನ್ನುವ ಒಂದು ಪದ ಪ್ರಯೋಗ ಇದೆ. ಅದಕ್ಕೆ ಆಚಾರ್ಯರು ವಿವರಣೆಯನ್ನು ಕೊಡ್ತಾ ಹೇಳ್ತಾರೆ, ವಿಜ್ಞಾನ ಅಂತಂದ್ರೆ ವಿಶಿಷ್ಟವಾದ ಜ್ಞಾನ, ವಿವರಪೂರ್ಣವಾದ ಜ್ಞಾನ, ವಿಶ್ಲೇಷಣೆ ಮಾಡಿದಾಗ ತಿಳಿಯತಕ್ಕಂತಹ ಜ್ಞಾನ. ಯಾವುದು? ಉದಾಹರಣೆಗೆ ಜೀವ, ಜಗತ್ತು, ಮನಸ್ಸು, ಬುದ್ಧಿ, ಭಕ್ತಿ, ವೈರಾಗ್ಯ, ಜ್ಞಾನ, ಈ ಜಗತ್ತಿನಲ್ಲಿ ಎಷ್ಟು ಅಂಶಗಳೆಲ್ಲ ಇವೆ ಅವುಗಳೆಲ್ಲವನ್ನು ತಿಳಿಯತಕ್ಕಂತಹದ್ದು, ಪ್ರತ್ಯೇಕವಾಗಿ ತಿಳಿಯತಕ್ಕಂತಹದ್ದಿದೆಯಲ್ಲ, ಅದೇ ವಿಜ್ಞಾನ ಅಂತ
ಭಾಷ್ಯ ಬರೆದಿದ್ದಾರೆ. ಇದು ಒಂದು ಬಗೆಯ ವಿಜ್ಞಾನ. ಶ್ರೀರಾಮಕೃಷ್ಣರು ಅದರ ಅರ್ಥವನ್ನ ಇನ್ನೂ ವಿವರಿಸಿದ್ದಾರೆ. ಹಾಲನ್ನು ಕುರಿತಾಗಿ ನೋಡುದು, ಹಾಲು ಬೆಳ್ಳಿವಿದೆ ಅಂತ ತಿಳ್ಕೊಳ್ಳತಕ್ಕಂಥ ಅದು ಒಂದು ಜ್ಞಾನ. ಹಾಲನ್ನು ಕುಡಿದು ಪುಷ್ಟಿಯಾಗಿ ಬೆಳೀತಕ್ಕಂಥದ್ದು ವಿಜ್ಞಾನ. ಈ ರೀತಿಯಲ್ಲಿ ವಿಜ್ಞಾನ ಬಹಳ ವಿಶಾಲವಾದ ಅರ್ಥವನ್ನ ವಿವಿಧ ಕ್ಷೇತ್ರಗಳಲ್ಲಿ ಕೊಡ್ತಾ ಬರುತ್ತದೆ. ಶ್ರೀರಾಮಕೃಷ್ಣ ಅದನ್ನ ಹೇಳ್ತಾ, ಅವನ ಷಡೈಶ್ವರ್ಯಪೂರ್ಣ ಭಗವಂತ ಷಡೈಶ್ವರ್ಯಪೂರ್ಣ. ಷಡೈಶ್ವರ್ಯ ಅಂತ ಹೇಳಿದ್ರೆ ಯಾವುದು? ಜ್ಞಾನ, ಶ್ರೀ, ಶಕ್ತಿ, ಬಲ, ವೈರಾಗ್ಯ ಇತ್ಯಾದಿ ಆರು ಗುಣಗಳನ್ನ ಪ್ರಧಾನವಾಗಿ ಹೇಳಲಾಗಿದೆ. ಇಲ್ಲಿ ಶ್ರೀರಾಮಕೃಷ್ಣ ಇನ್ನಷ್ಟು ಹೇಳ್ತಾ ಇದ್ದಾರೆ, ಈ ಜೀವ, ಜಗತ್ತು, ಮನಸ್ಸು, ಬುದ್ಧಿ, ವೈರಾಗ್ಯ, ಜ್ಞಾನ ಅಂತ ಇವುಗಳೆಲ್ಲ ಆತನ ಐಶ್ವರ್ಯ. ಭಗವಂತ ಐಶ್ವರ್ಯವನ್ನ ಇಟ್ಕೊಂಡಿದ್ದಾನೆ ಅಂತನ್ನುವ ಮಾತ್ರ ಹೇಳ್ತಾ ಅವರಿಗೆ ಆ ತಮಾಷೆ ನೆನಪಿಗೆ ಬರ್ತದೆ. ಸಾಹುಕಾರ ಏನು ಈಗಿರ್ತಕ್ಕಂಥವನು ಸಾಹುಕಾರ ಆಗೋದು ಹೇಗೆ? ಮನೆ ಮಠವನ್ನೇ ಮಾರಿಕೊಳ್ತಕ್ಕಂತಹ ಪರಿಸ್ಥಿತಿಯಲ್ಲಿದ್ದರೆ ಅವನನ್ನು ಸಾಹುಕಾರ ಅಂತ ಹೇಳೋದಕ್ಕಾಗುತ್ತೆ? ಅವನು ಯಾರನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾರೆ? ಹಾಗೇನೇ ಭಗವಂತ ಕೂಡ ಷಡೈಶ್ವರ್ಯ ಪೂರ್ಣನಾಗಿದ್ದ ಪಕ್ಕದಲ್ಲಿ ಅವನನ್ನು ಯಾರು ಲೆಕ್ಕಕ್ಕೆ ಇಡ್ತಾ ಇದ್ರು ಅಂತ ಹೇಳುವ ಮಾತನಲ್ಲಿ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಕೂಡ ಸ್ವಯಂ ಎಲ್ಲ ಬಗೆಯ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡುವ ಸಂದರ್ಭದಲ್ಲಿ ಕಾಮಗಳನ್ನು ತ್ಯಾಗ ಮಾಡಿದರು, ಕಾಂಚನವನ್ನು ತ್ಯಾಗ ಮಾಡಿದರು. ಯಾವಾಗ ಭಕ್ತಾದಿಗಳು ತಮ್ಮ ಬಳಿಗೆ ಬರ್ತಾ ಇದ್ದಾರೋ ಆ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಅಮ್ಮ, ನಾನು ಒಬ್ಬ ಶುಷ್ಕ ಸಾಧುವಾಗದಂತೆ ಮಾಡಮ್ಮ. ಶುಷ್ಕ ಸಾಧು ಅಂದ್ರೇನು? ಬಿಟ್ಟಿ ಭಾಷಣ ಕೊಡ್ತಕ್ಕಂಥವನು ಅಂತ ಅಷ್ಟೇ. ಬಂದವರಿಗೆಲ್ಲ ನಾಲ್ಕು ಒಳ್ಳೆ ಮಾತಾಡಿ ಕಳಿಸ್ಬಿಡೋನು ಅಷ್ಟೇ ಅಲ್ಲ, ಅವರ ಯೋಗಕ್ಷೇಮವನ್ನು ಬಗೆಬಗೆಯಾಗಿ ನಿರ್ವಹಿಸಬಲ್ಲಂತಹ ಸಾಮರ್ಥ್ಯವೂ ಕೂಡ ಇಲ್ಲಿ ಇರಲಿ. ಈಗ ಮೊದಲು ಅಲ್ಲಿ ಯಾರು ಬರ್ತಾರೆ? ಶ್ರೀರಾಮಕೃಷ್ಣರು ಅವರ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳದೆ ಹೋದ್ರೆ ಬರೀ ವೈರಾಗ್ಯದ ಮಾತೇ ಆಡುವವರಾಗಿಬಿಟ್ರೆ. ವೈರಾಗ್ಯದ ಮಾತು ಒಳ್ಳೆದಲ್ಲ ಅಂತಲ್ಲ, ಆದರೆ ಬರೀ ವೈರಾಗ್ಯ ಆಗಿಬಿಟ್ರೆ ಬಹಳ ಕಷ್ಟ ಆಗುತ್ತೆ. ನಾವು ಮಾತಿಗೆ ಅನ್ಬಹುದು, ಶ್ರೀರಾಮಕೃಷ್ಣ ಅಂದಿದ್ದಾರೆ, ಯಾವಾಗ ನಮ್ಮ ಕಾಯಿಲೆ ವಾಸಿ ಆಗಬೇಕು ಅಂತ ಕೇಳ್ಕೊಳಕ್ ಬರ್ತಾರೋ, ಸಂಪಾದನೆ ಆಗಬೇಕು ಅಂತ ಕೇಳ್ಕೊಳಕ್ ಬರ್ತಾರೋ, ಮನೆ ಒಂದಾಗಬೇಕಾಗಿತ್ತು, ಮಗಳಿಗೆ ಒಂದು ಮದುವೆ ಆಗಬೇಕಾಗಿತ್ತು, ಹುಡುಗನಿಗೆ ಒಂದು ಸರಿಯಾದ ಉದ್ಯೋಗ ಸಿಗಬೇಕಾಗಿತ್ತು ಅಂತನ್ವ ಈ ತರದ ಪಟ್ಟಿಗಳನ್ನೆಲ್ಲ ತಂದು ತಂದು ಅವರ ಮುಂದೆ ಇಟ್ಟಾಗ ಅಂತವರ ಕುರಿತಾಗಿ ಶ್ರೀರಾಮಕೃಷ್ಣ ಹೇಳಿದ್ದುಂಟು. ಎಲ್ಲ ಉದ್ದಿನ ಬೇಳೆ ಗಿರಾಕಿಗಳೇ. ಆತ್ಮ ಆನಂದ ಅದನ್ನ ಅನುಭವಿಸ್ತಕ್ಕಂತಹದಿದೆ, ಅದಕ್ಕೆ ದಾರಿ ತೋರಿಸಿ ಅಂತ ಕೇಳತಕ್ಕಂಥವ್ರು ಯಾರೂ ಇಲ್ಲ ಅಂತನ್ವ ಅರ್ಥವನ್ನು ಧ್ವನಿಸಿ ಆ ಮಾತನ್ನ ಹೇಳ್ತಾರೆ ಅವರು. ಆದರೆ ಶ್ರೀರಾಮಕೃಷ್ಣರು ಆ ಮಥುರಾನಾಥ ವಿಶ್ವಾಸನ ಹೆಂಡತಿಯಾದಂತಹ ಜಗದಂಬಾ ದಾಸಿ ಅವಳ ಕಾಯಿಲೆಯನ್ನು ವಾಸಿ ಮಾಡಿದಂತಹ ರೀತಿ ಬಹಳ ಅದ್ಭುತವಾದ್ದು. ಒಂದು ಬಿಳಿ ತೊನ್ನು ಇರತಕ್ಕಂತಹ ಒಬ್ಬ ಭಕ್ತ ಆ ತೊನ್ನನ್ನು ಹೋಗಲಾಡಿಸಿದ್ರು ಅವರು. ಆದರೆ ಪವಾಡ ಮಾಡಬಾರದು ಅಂತ ಹೇಳಿದ್ದಾರೆ ಅವರು. ಅವರು ನೋಡಿಕೊಂಡು ಮಾಡ್ತಾ ಇದ್ರು. ಯಾರಿಗೆ ಇಂಥದ್ದೊಂದು ಸಹಾಯ ಮಾಡೋದ್ರಿಂದ ಅವರು ಆಧ್ಯಾತ್ಮಿಕವಾಗಿ ಮುಂದುವರಿಯೋದಿಕ್ಕೆ ಆಗ್ತದೆ, ಅವರಲ್ಲಿ ನಿಷ್ಠಾ ಶ್ರದ್ಧಾ ಭಕ್ತಿ ಇದೆ ಅಂಥವರಿಗೆ ಮಾತ್ರ. ಯದ್ವಾ ತದ್ವಾ ಯಾರಿಗಾದ್ರೂ ಅವರಿಗೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅವರೇನ್ ಮಾಡ್ತಾರೆ? ಇವತ್ತು ಕಾಯಿಲೆ ವಾಸಿ ಮಾಡ್ಕೊಳ್ತಾರೆ, ಮತ್ತೆ ಯಥಾ ಪ್ರಕಾರ ಯಾವ ಒಂದು ದುಷ್ಕರ್ಮದಲ್ಲಿ ಹಿಂದೆ ಮಗ್ನರಾಗಿದ್ದರಿಂದ ಆ ಕಾಯಿಲೆ ಬಂದಿತ್ತು ಅಂತ ಕಾರ್ಯದಲ್ಲಿ ಮತ್ತೆ ಮಗ್ನರಾಗ್ತಾರೆ. ಆದ್ರಿಂದ ಯೋಗಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಈ ಕಾಯಿಲೆಗಳನ್ನು ವಾಸಿ ಮಾಡತಕ್ಕಂಥದ್ದು ಕೂಡ ಒಂದು ಇದೆ. ಅಷ್ಟೇ ಅಲ್ಲ, ಭಗವಂತನ ಬಳಿಗೆ ಆಕರ್ಷಿತರಾಗುವುದಕ್ಕೋಸ್ಕರವೂ ಕೂಡ ಭಗವಂತ ಆಗಾಗ ಎಂಥವರಿಗಾದರೂ ಸರಿಯೇ ಸ್ವಲ್ಪ ಅನುಕೂಲಗಳನ್ನ ಮಾಡಿಕೊಡಬೇಕಾಗ್ತದೆ. ಅದು ಅವನ ಐಶ್ವರ್ಯ. ಯಾವ ದೇವಸ್ಥಾನದ ಮೂಲಕ ಭಕ್ತಾದಿಗಳ ಕಷ್ಟ ಹಿಂಗುವುದಿಲ್ಲವೋ ಕಾಲಕ್ರಮದಲ್ಲಿ ಆ ದೇವಸ್ಥಾನ ಒಂದು ಹಾಳು ಗುಡಿ ಆಗಿರ್ತದೆ. ಅಂತಹ ಹಾಳು ಬಿದ್ದಂತಹ ಗುಡಿಗಳು ಎಷ್ಟಿವೆ ನೀವೆಲ್ಲ ನೋಡಬಹುದು. ಅಲ್ಲಿಗೆ ಹೋದ್ರೆ ನಿಮಗನ್ಸ್ತದೆ ಇಲ್ಲಿದ್ದ ದೇವರು ಹೊರಟು ಹೋಗಿದ್ದಾನೆ.
ವಿಗ್ರಹ ಮಾತ್ರ ಇದೆ. ಭಗವಂತ ತನ್ನ ಐಶ್ವರ್ಯವನ್ನ ತೋರಿಸದೆ ಹೋದ್ರೆ ಯಾರೂ ಕೂಡ ಭಗವಂತನನ್ನ ಲಕ್ಷಿಸೋದಿಲ್ಲ. ಒಂದು ವೇಳೆ ಭಗವಂತನನ್ನ ಆ ರೀತಿಯಲ್ಲಿ ನಮ್ಗೇನಾಗಿದೆ ಭಗವಂತನಿಂದ ಅವನನ್ನು ಯಾತಕ್ಕೆ ನಾವು ಕೇರ್ ಮಾಡಬೇಕು ಅಂತ ಹೇಳಿದ್ರೆ ಅದು ಬಹಳ ಸಹಜ. ನಾವು ಕೋಪಿಸಿಕೊಳ್ಬಾರದು. ಯಾತಕ್ಕೆ ಅಂದ್ರೆ ಒಂದಾನಂದ ಕಾಲದಲ್ಲಿ ನಾವು ಕೂಡ ಹಾಗೆ ಇದ್ದವರು. ಬಹುಶಃ ಈ ಜನ್ಮದಲ್ಲಿ ಅಲ್ಲದೆ ಹೋದ್ರೆ ಹಿಂದಿನ ಜನ್ಮದಲ್ಲಾದರೂ ಕೂಡ ನಾವು ಹಾಗೆ ಇದ್ದವರು. ನಾನು ಹುಡುಗ ಆಗಿದ್ದಾಗ ಕೆಲವು ವರ್ಷ ಯೋಗಾಭ್ಯಾಸ ಮಾಡ್ತಾ ಇದ್ದೆ. ಬಹಳಷ್ಟು ಆನಂದಾದಿಗಳು ಬರ್ತಾ ಇದ್ದವು. ಮಧ್ಯೆ ಏನೋ ಒಂದು ಅಡೆತಡೆ ಬಂತು. ಮನಸ್ಸಿನಲ್ಲಿ ಯಾವುದೋ ಒಂದು ಕ್ಷೋಭೆ ಉಂಟಾಯಿತು. ಪರಿಣಾಮವಾಗಿ ದೇವರ ಮೇಲಿನ ವಿಶ್ವಾಸವನ್ನು ಕಳೆದುಕೊಂಡೆ. ಎಲ್ಲಿಯವರೆಗೆ ಕಳೆದುಕೊಂಡೆ, ದೇವಸ್ಥಾನಗಳಿಗೆ ಹೋಗುವುದನ್ನೇ ಬಿಟ್ಟುಬಿಟ್ಟೆ. ಸ್ನೇಹಿತರು ನನ್ನನ್ನು ಎಳೆದುಕೊಂಡು ಹೋದ್ರೆ ಅವ್ರ ಜೊತೆಲಿ, ಅವರು ದೇವಸ್ಥಾನಕ್ಕೆ ತೀರ್ಥಕ್ಷೇತ್ರವಾಗಿ ತೀರ್ಥಯಾತ್ರಿಯಾಗಿ ಹೋದರೆ ನಾವನ್ನು ಅವ್ರ ಜೊತೆಲಿ ವಾಕಿಂಗ್, ಅವರು ಪ್ರದಕ್ಷಿಣೆ ಬಂದ್ರೆ ನಾನು ಅವ್ರ ಜೊತೆಲಿ ವಾಕಿಂಗ್, ಅವರು ನೈವೇದ್ಯ ಮಾಡಿ ಪ್ರಸಾದವನ್ನು ತಿಂದ್ರೆ ಅವ್ರ ಪಾಲಿಗದು ಪ್ರಸಾದ, ನನ್ನ ಪಾಲಿಗದೊಂದು ತಿಂಡಿ, ಕೊಡಯ್ಯ ಬಾಳೆಹಣ್ಣು ತಾನೆ ಒಳ್ಳೇದು. ಅವರೇನಾದ್ರೂ ಕಾಣಿಕೆ ಹಾಕು ಹೊರಟ್ರೆ ನೀನ್ ಯಾತಕ್ಕೂ ಅಲ್ಲಿ ಆಗ್ತಾ ಇದೆಯೋ, ನನಗಾದರೂ ಕೊಡು. ಇಂತಹ ಒಂದು ರೀತಿಯಲ್ಲಿ ಕೆಲವು ಕಾಲ ಕಳೆಯಿತು. ಆದರೆ ಇವತ್ತು ನಾನು ಈ ರೀತಿಯಲ್ಲಿ ಇದ್ದೇನೆ. ಆದ್ರಿಂದ ದೇವರ ಕುರಿತಾಗಿ ಶ್ರದ್ಧೆಯನ್ನ ಕಳೆದುಕೊಳ್ತಾರೆ ಬಹಳ ಜನ ಕಾರಣಾಂತರಗಳಿಂದಾಗಿ. ಅದಕ್ಕೆ ಒಂದು ಕಾರಣ ಎರಡು ಕಾರಣ ಅಂತಲ್ಲ. ಆದರೆ ಭಗವಂತ ಒಂದಲ್ಲ ಒಂದು ದಿನ ತನ್ನ ಐಶ್ವರ್ಯವನ್ನ ತೋರಿಸ್ತಾನೆ. ಅವನೇ ತೋರಿಸಿ ಎಂಥ ಕಟ್ಟಾ ನಾಸ್ತಿಕನನ್ನು ಕೂಡ ತನ್ನ ಕಡೆಗೆ ಬರಮಾಡಿಕೊಳ್ತಾನೆ. ಯಾವಾಗಲೂ ಯೇಸುಕ್ರಿಸ್ತ ಒಂದು ಮಾತು ಹೇಳಿದ್ದ, ಯಾವಾಗಲೂ ಅದೇ ಪ್ರಕಾರ ಭಗವಂತನ ದೃಷ್ಟಿಕೋನ ಇರುತ್ತದೆ. ಯೇಸುಕ್ರಿಸ್ತ ಹೇಳ್ತಾನೆ, ಒಬ್ಬ ಕುರುಬನ ಹತ್ರ 100 ಕುರಿಗಳಿರಲಿ, ಆ 100 ಕುರಿಗಳನ್ನು ಅವನು ಸಮಾನವಾಗಿ ಪ್ರೀತಿಸ್ತಾನೆ. ಆದರೆ ಒಂದು ಕುರಿ ಏನಾದರೂ ಕಳೆದು ಹೋದ ಪಕ್ಷದಲ್ಲಿ ಆ 99 ಕುರಿಗಳನ್ನು ಅದರ ಪಾಡಿಗೆ ಬಿಟ್ಟು ಈ ಕಳೆದು ಹೋದ ಒಂದು ಕುರಿಗಾಗಿ ಅವನು ಒದ್ದಾಡ್ತಾ ಇರ್ತಾನೆ ಅಂತ. ಅದೇ ರೀತಿಯಲ್ಲಿ ಭಕ್ತಾದಿಗಳೆಲ್ಲರನ್ನೂ ಕೂಡ ಒತ್ತಟ್ಟಿಗಿಟ್ಟು ಯಾರಿನ್ನೂ ಭಕ್ತರಾಗಲಿಲ್ಲವೋ ಅವರ ಕಡೆಗೆ ಭಗವಂತ ನೋಡ್ತಾ ಇರ್ತಾನೆ. ತನ್ನ ದೃಷ್ಟಿ ಕೃಪಾ ಕಟಾಕ್ಷನ ಬೀರ್ತಾ ಇರ್ತಾನೆ. ಅವನು ಕೂಡ ನನ್ನ ಕಡೆ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ, ಇನ್ನೂ ಯಾಕೆ ಬರಲಿಲ್ಲ, ಬರಬೇಕು ಅಂತನ್ನುವ ಅರ್ಥದಲ್ಲಿ ಯೇಸುಕ್ರಿಸ್ತ ಆ ಮಾತನ್ನ ಹೇಳಿದ್ದಾನೆ. ಆದ್ರಿಂದ ಭಗವಂತ ಕೇವಲ ತನ್ನ ಕೃಪಾಕಟಾಕ್ಷವನ್ನು, ತನ್ನ ಐಶ್ವರ್ಯವನ್ನು ಕೊಡುವುದರ ಮೂಲಕ, ಕೃಪಾಕಟಾಕ್ಷವನ್ನು ಬೀರುವುದರ ಮೂಲಕ ಎಲ್ಲ ವ್ಯಕ್ತಿಗಳನ್ನು ಕೂಡ ಸಕಾಲದಲ್ಲಿ ತನ್ನ ಕಡೆಗೆ ಬರಮಾಡಿಕೊಳ್ತಾನೆ ಅನ್ನುವ ಮಾತನ್ನ ನಾವು ನೆನಪಿಟ್ಟುಕೊಳ್ಬೇಕು. ಶ್ರೀರಾಮಕೃಷ್ಣರು ಕೂಡ ಹೇಳಿದ್ದಾರೆ, ಕೆಲವು ಕೆಲವು ವ್ಯಕ್ತಿಗಳು ಶ್ರೀರಾಮಕೃಷ್ಣ ಬಳಿಗೆ ಬಂದ್ರೆ ಅವರಲ್ಲಿ ಇರತಕ್ಕಂತಹ ಗಾಢವಾದ ತಮಸ್ಸು, ಭೋಗದ ಸಂಸ್ಕಾರಗಳು, ಅವುಗಳನ್ನೆಲ್ಲ ಕಂಡು ಇವನಿಗೆ ಇನ್ನೂ ಕಾಲ ಬಂದಿಲ್ಲ ಅಂತ ದೃಢವಾಗಿ ಹೇಳಿಬಿಡ್ತಾ ಇದ್ರು. ಅಂದ್ರೆ ಅವ್ರನ್ನೆಲ್ಲ ತಿರಸ್ಕರಿಸಿದ್ದಾರೆ ಅಂತ ನಾವು ಭಾವಿಸಬಾರದು. ಕಾಲ ಬರಲಿಲ್ಲ, ಕಾಲ ಬರದೇನೇನೆ ಅವರಲ್ಲಿ ಆಧ್ಯಾತ್ಮಿಕತೆ ಬಂತು ಅಂತ ಹೇಳಿದ್ರೆ ಆಧ್ಯಾತ್ಮಿಕತೆಗೆ ರುಚಿ ಬರೋದಿಲ್ಲ. ಉದಾಹರಣೆಗೆ ಒಂದು ದೊಡ್ಡ ಮಾವಿನಕಾಯಿ ದೊಡ್ಡದಾಗಿದೆ, ಅದು ಹಣ್ಣಾಗಬೇಕು, ಇವತ್ತೇ ತಿನ್ನಬೇಕು ಅಂತ ಆಸೆ, ಆತುರ. ದೊಡ್ಡ ಕಾಯಿ ಆಗಿರುವಾಗ ತನ್ನಷ್ಟಕ್ಕೆ ಆಯ್ತೋ ಅದನ್ನು ನಾವು ನೋಡಲಿಲ್ಲ, ಗಮನಿಸಲಿಲ್ಲ. ಆ ಕಾಯಿಯನ್ನ ನೋಡಿದವೋ ಇಲ್ವೋ ಅದು ಹಣ್ಣಾಗಬೇಕು, ಇವತ್ತೇ ತಿನ್ನಬೇಕು ಅಂತ ಒಂದು ಆತುರವನ್ನ ನಾವು ತಾಳಿದಾಗ ನಮ್ಮ ಆತುರಕ್ಕೆ ಅದೇನು ಹಣ್ಣಾಗೋದಿಲ್ಲ. ಅದನ್ನು ನಾವು ಒಂದು ಸ್ವಲ್ಪ ಬೆಚ್ಚಗಿನ ಜಾಗದಲ್ಲಿ ಇಟ್ಟುಬಿಟ್ರೆ ಅದಕ್ಕಿಂತ ಸುಲಭವಾಗಿ ಹಣ್ಣು ಮಾಡೋದಕ್ಕೆ ದಾರಿ ಇದೆ, ಚೆನ್ನಾಗಿ ಗುದ್ದಿ ಅದನ್ನು ಹಣ್ಣು ಮಾಡಬಹುದು. ಆದರೆ ಅದು ಮೆದುವಾಗಬಹುದೇ ವಿನಃ
ಹಣ್ಣಾಯ್ತು ಅಂತ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದನ್ನು ತಿಂದಾಗ ಗೊತ್ತಾಗುತ್ತೆ. ಆದ್ರಿಂದ ಅಕಾಲದಲ್ಲಿ ಹಣ್ಣನ್ನು ಮಾಡಿದಾಗ ಅದು ಮೆತ್ತಗಾಗ್ಬೋದು, ಆದರೆ ರುಚಿ ಆಗೋದಿಲ್ಲ. ಅದೇ ರೀತಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಸಕಾಲದಲ್ಲಿ ಮಾಗಿ ಪ್ರತಿಯೊಬ್ಬ ವ್ಯಕ್ತಿತ್ವವು ಕೂಡ ಆಧ್ಯಾತ್ಮಿಕವಾಗಿ ಹಣ್ಣಾಗ್ತದೆ. ಸ್ವಾಮಿ ಬ್ರಹ್ಮಾನಂದರ ಬಳಿಗೆ ಬಂದಂತಹ ಹಲವಾರು ಸಾಧಕರಲ್ಲಿ ಒಬ್ಬ ಸಾಧಕ, ಸ್ವಲ್ಪ ಜೋರಿನ ಸಾಧಕ, ಕೇಳಿದ, ಮಹಾರಾಜ್ ನೀವು ನಮ್ಮ ವಿಷಯದಲ್ಲಿ ಸುಮ್ಮನೆ ಬೈತಾ ಇರ್ತೀರಿ, ಹಾಗೆ ಮಾಡಲಿಲ್ಲ ಹೀಗೆ ಮಾಡಲಿಲ್ಲ ಅಂತ, ಆದರೆ ಶ್ರೀರಾಮಕೃಷ್ಣ ನಿಮಗೆ ಎದೆ ಮುಟ್ಟಿಯೋ, ನಾಲ್ಗೆ ಎಳೆದು ಅದರ ಮೇಲೆ ಶ್ರೀ ಅಂತ ಬರೆದೋ, ಅಥವಾ ತಲೆ ಮುಟ್ಟಿಯೋ ಆಶೀರ್ವಾದ ಮಾಡಿ ನಿಮ್ಮಲ್ಲಿ ಆಧ್ಯಾತ್ಮಿಕತೆಯನ್ನು ಜಾಗೃತಗೊಳಿಸಿ ಆನಂದವನ್ನು ಕೊಡಿಸಿದರು. ಆದರೆ ನಮ್ಮ ಸರ್ದಿ ಬಂದಾಗ ಬಯಸ್ಕೊಳ್ಳೋದು ಒಂದೇ ಅಂತ ಹೇಳಿದಾಗ ಸ್ವಾಮಿ ಬ್ರಹ್ಮಾನಂದರಿಗೆ ತುಂಬಾ ಕಳಕಳಿ ಉಂಟಾಗುತ್ತೆ, ದುಃಖ ಉಂಟಾಗುತ್ತೆ. ಆಗ ಅವರು ಹೇಳ್ತಾರೆ, ನೋಡಯ್ಯ, ಈ ಕ್ಷಣದಲ್ಲಿ ನಾನು ನಿನ್ನ ಕುಂಡಲಿನ ಜಾಗೃತಗೊಳಿಸಿ ನಿನ್ನನ್ನು ಅಷ್ಟೆತ್ತರಕ್ಕೆ ಏರಿಸಬಲ್ಲೆ, ಆಧ್ಯಾತ್ಮಿಕದಲ್ಲಿ ಉನ್ನತವಾದ ಶಿಖರಕ್ಕೆ ಏರಿಸಬಲ್ಲೆ, ನನಗೆ ಆ ಶಕ್ತಿ ಇದೆ, ಆದರೆ ನಾನು ಅದನ್ನು ಮಾಡಬಾರದು. ಉದಾಹರಣೆಗೆ ಮಹಡಿಯನ್ನು ಹತ್ತಬೇಕು, ಅಷ್ಟು ಮೆಟ್ಟಿಲುಗಳನ್ನು ಯಾರು ಹತ್ತುತ್ತಾರೆ? ಆದ್ರಿಂದ ನನ್ನನ್ನು ಹಾಗೆಯೇ ಮಹಡಿಗೆ ಹೋಗುವಾಗ ಮಾಡಿ ಅಂತ ಹೇಳಿದ್ರೆ ನಾವು ಏನ್ ಮಾಡಬೇಕಾಗುತ್ತೆ? ದಾರಿ ಅದಕ್ಕೆ ಎತ್ತಿ ಎಸಿಬೋದು ಮೇಲ್ಗಡೆಗೆ, ನೀನು ಕೂಡ ಹೋಗ್ತಿ, ಹೋಗಿ ಆಮೇಲೆ ಏನಾಗುತ್ತೆ? ಕಾಲು ಮುರ್ಕೊಂಡು, ಕೈ ಮುರ್ಕೊಂಡು, ಹಲ್ಲು ಮುರ್ಕೊಂಡು ಹನುಮಂತರಾಯನಾಗ ಆಗಬೇಕಾಗುತ್ತೆ. ಆದ್ರಿಂದ ಅದು ಆಘಾತವನ್ನು ಉಂಟು ಮಾಡುತ್ತದೆ. ಆದ್ರಿಂದ ಸಹಜವಾಗಿ ಎಲ್ಲ ಬಗೆಯ ಹೋರಾಟಗಳನ್ನು ಅನುಭವಿಸುತ್ತಾ ಸಿದ್ಧಿಯನ್ನು ಮುಟ್ಟಬೇಕಾದ್ದೇ ಸರಿಯಾದ ಕ್ರಮ. ಏನು ಚಿಂತಿಸಬೇಡ, ಶ್ರೀರಾಮಕೃಷ್ಣರು ನಿಮಗೆಲ್ಲರಿಗೂ ಕೂಡ ಸಕಾಲದಲ್ಲಿ ಏನೇನನ್ನು ಕೊಡಬೇಕು ಕೊಟ್ಟೆ ಕೊಡ್ತಾರೆ, ಅವರು ಅದಕ್ಕಾಗಿಯೇ ಬಂದಿದ್ದಾರೆ ಅಂತ ಸಮಾಧಾನ ಪಡಿಸ್ತಾರೆ. ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾರೆ, ನೋಡಪ್ಪ ನಾನು ನಿನಗೆ ನನ್ನ ಶಕ್ತಿಯನ್ನು ಉಪಯೋಗಿಸಿ ನಿನ್ನ ಆಧ್ಯಾತ್ಮಿಕ ಉನ್ನತಿಯನ್ನು ಮಾಡಿದಾಗ ನೀನಾಗಿಯೇ ಸ್ವಯಂ ಹೋರಾಡಿ ಯಾವ ಒಂದು ಆ ಹೋರಾಟದ ಆನಂದ ಇದೆಯೋ ಆ ಹೋರಾಟದ ಆನಂದ ನಿನ್ನ ಪಾಲಿಗೆ ಇಲ್ಲದ ಹಾಗೆ ಮಾಡ್ಕೊಂಡು ಬಿಡ್ತೀಯಲ್ಲಪ್ಪ, ಹೋರಾಟದಲ್ಲಿ ಒಂದು ಆನಂದ ಇದೆ. ಪುಟ್ಟ ಮಗುವು ಕೂಡ ಏನೋ ಒಂದು ಸಣ್ಣ ಕೆಲಸವನ್ನು ಮಾಡಿ ಅಮ್ಮನ ಹತ್ರ ಬಂದು ಹೇಳ್ತಾ ಇದ್ದಾರೆ, ಇದು ಅಮ್ಮ ಇದು ನಾನೇ ಮಾಡಿದ್ದು, ಒಂದು ಗಿಡವನ್ನು ನೆಡೋದು ಅಥವಾ ಒಂದು ಗಿಡವನ್ನು ಬೆಳೆಸೋದು ಯಾವುದಾದ್ರೂ ಸಣ್ಣ ಕೆಲಸ ಮಾಡಿ ಇದು ನಾನು ಮಾಡಿದ್ದು. ಆ ಮಾಡುವ ಹೊತ್ತಿಗೆ ಏನು ಕಷ್ಟಪಟ್ಟು ಆಗಿರುತ್ತದೋ, ಮೈ ಕೈ ಕೆಸರಲ್ಲಿ ಆಗಿರುತ್ತದೋ, ಅದೆಲ್ಲ ಅದರ ಗಮನಕ್ಕೆ ಆಮೇಲೆ ಬರೋದಿಲ್ಲ. ಒಂದು ಕೃತಾರ್ಥ ಭಾವನೆ ಬರುತ್ತದೆ, ನಾನೇ ಸಂಪಾದನೆ ಮಾಡಿದ್ದು ಅಂತ. ಅದಕ್ಕೋಸ್ಕರವೇ ನೋಡಿ ಯಾರ್ಯಾರದ್ದೋ ಹಣವನ್ನು ತಿಂದವರಿದ್ದಾರಲ್ಲ, ಅವರು ಸುಖವಾಗಿರೋದಿಲ್ಲ, ತೃಪ್ತಿ ಇರೋದಿಲ್ಲ ಅವರಿಗೆ. ಯಾತಕ್ಕೆ ತಿಳಿದ್ರೆ ಅವರು ದುಡಿದದ್ದಲ್ಲ, ನಾನು ದುಡಿದದ್ದಲ್ಲ, ಆದ್ರೆ ಸುಮ್ಮನೆ ಬಿಟ್ಟಿ ತಿಂದೆ ಬಿಟ್ಟಿ ತಿಂದೆ ಬಿಟ್ಟಿ ತಿಂದೆ ಅಂತ ಹೇಳಿ ಅವರ ಅಂತರಂಗದಲ್ಲಿ ಆ ಒಂದು ಸ್ವತಂತ್ರವಾಗಿ ಸಂಪಾದಿಸಿದ್ದನ್ನು ಉಂಡಂತಹ ತೃಪ್ತಿಯ ಭಾವನೆ ಇಂದ ಅವರು ವಂಚಿತರಾಗ್ತಾರೆ. ಆದ್ರಿಂದ ಕಷ್ಟಪಡಬೇಕು. ಲೌಕಿಕ ಜೀವನದಲ್ಲೂ ಪಾರಮಾರ್ಥಿಕ ಜೀವನದಲ್ಲೂ ಕಷ್ಟಪಡಬೇಕು. ಇದೊಂದು ಕ್ರಮ, ಇದೊಂದು ನಿಯಮ. ಇದನ್ನ ಮಾಡೋದಕ್ಕೆ ಭಗವಂತನ ಸಹಕಾರ ಇದ್ದೇ ಇದೆ. ಯಾತಕ್ಕೆ ಅಂತ ಹೇಳಿದ್ರೆ ಅವನು ಷಡ್ಗುಣ ಐಶ್ವರ್ಯ ಪೂರ್ಣ, ಎಲ್ಲ ಬಗೆಯ ಐಶ್ವರ್ಯವೂ ಅವನ ಹತ್ರ ಇದೆ. ನಮ್ಮ ನೆರವಿಗೆ ಬರುವುದಕ್ಕೋಸ್ಕರವೇ ಯಾವ ಯಾವ ಭಕ್ತ ಯಾವ ಯಾವ ನೆರವನ್ನ ನಿರೀಕ್ಷಿಸ್ತಾ ಇದ್ದಾನೋ ಆ ಬಗೆಯ ನೆರವನ್ನ ಸಕಾಲದಲ್ಲಿ ಕೊಡುವುದಕ್ಕೋಸ್ಕರ ಅವನು ಐಶ್ವರ್ಯಪೂರ್ಣನಾಗಿದ್ದಾನೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗೆ ನೋಡು ಈ ಜಗತ್ತು ಎಷ್ಟು ವಿಚಿತ್ರ, ಅದನ್ನು ಮುಂದುವರಿಸುತ್ತಾರೆ. ಹಾಗೆ ನೋಡು ಈ ಜಗತ್ತು ಎಷ್ಟು ವಿಚಿತ್ರ, ಎಷ್ಟು ಬಗೆಯ ವಸ್ತುಗಳು, ಚಂದ್ರ ಸೂರ್ಯ ನಕ್ಷತ್ರ ಇತ್ಯಾದಿ ಎಷ್ಟು ಬಗೆಯ ಜೀವಿಗಳು
ದೊಡ್ಡದು ಪುಟ್ಟದು ಒಳ್ಳೆಯದು ಕೆಟ್ಟದ್ದು ಬಲವಾದ್ದು ದುರ್ಬಲವಾದ್ದು ಕೆಲವಕ್ಕೆ ಜಾಸ್ತಿ ಶಕ್ತಿ ಕೆಲವಕ್ಕೆ ಕಡಿಮೆ ಶಕ್ತಿ ಈ ಒಂದೊಂದು ಮಾತನ್ನು ನಾವು ಆಲೋಚನೆ ಮಾಡ್ತೇವೆ ಅಂತ ಹೇಳಿದ್ರೆ ಉದಾಹರಣೆಗೆ ಅವರು ಹೇಳಿದ್ರು ಎಷ್ಟು ಬಗೆಯ ವಸ್ತುಗಳು ಚಂದ್ರ ಸೂರ್ಯ ನಕ್ಷತ್ರ ಇತ್ಯಾದಿ ಭಗವಂತ ಚಂದ್ರ ಸೂರ್ಯ ನಕ್ಷತ್ರನನ್ನು ನಿರ್ಮಾಣ ಮಾಡಿದ್ದಾನೆ ಅಂತನೋ ಒಂದು ಭಾವನೆಯನ್ನು ತಂದುಕೊಂಡು ಸುಖ ಪಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ನೆಟ್ಟು ಒಂದು ಸೂರ್ಯೋದಯವನ್ನ ನೆಟ್ಟು ಒಂದು ಚಂದ್ರೋದಯವನ್ನ ಅಥವಾ ಸೂರ್ಯ ಅಸ್ತಮಾನದ ಬಗೆಯನ್ನ ವಿನ್ಯಾಸವನ್ನ ಚಂದ್ರ ಅಸ್ತಮಾನದ ವಿನ್ಯಾಸವನ್ನ ಆ ನಕ್ಷತ್ರಗಳ ಮಿನುಗುಟ್ಟುವಿಕೆಯನ್ನ ಪಟ್ಟಣದಲ್ಲಿ ಕಾಣೋದಕ್ಕೆ ಸಾಧ್ಯವಿಲ್ಲ ಹಳ್ಳಿಗೆ ಹೋಗಬೇಕು ಅರಣ್ಯ ಪ್ರದೇಶಕ್ಕೆ ಹೋಗಬೇಕು ಶುದ್ಧವಾದಂತಹ ಆಕಾಶದಲ್ಲಿ ಇರತಕ್ಕಂತಹ ಸಂದರ್ಭ ಮೋಡ ಇಲ್ಲಿರ್ತಕ್ಕಂಥ ಆಕಾಶದಲ್ಲಿ ಅವುಗಳು ಮುಳುಗುವ ಪರಿಯನ್ನ ನೋಡಬೇಕು ಆಗ ಗೊತ್ತಾಗುತ್ತೆ ಇದೆಲ್ಲ ಏನು ಸೃಷ್ಟಿಯಪ್ಪ ಆಗ ಇದರ ಹಿನ್ನೆಲೆಯಲ್ಲಿ ಇರತಕ್ಕಂಥ ಭಗವಂತನ ಶಕ್ತಿಯ ಪರಿಚಯವಾಗುತ್ತದೆ ಭಗವಂತ ಎಂತೆಂಥ ಅದ್ಭುತವಾದದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ ಉದಾಹರಣೆಗೆ ಸಮುದ್ರದ ಮುಂದೆ ಹೋಗಿ ನಿಂತ್ಕೊಂಡವರು ಎಷ್ಟು ಜನ ಇದ್ದೀರೋ ನಿಂತ್ಕೊಂಡ್ರು ಕೂಡ ಎಷ್ಟೊತ್ತು ನಿಂತಿದ್ದೀರೋ ಮಾತನ್ನ ನಿಲ್ಲಿಸಿ ಸುಮ್ಮನೆ ನೋಡ್ತಾ ಇರಬೇಕು ಆ ಸಮುದ್ರವನ್ನ ಆ ಸಮುದ್ರದ ಮೇಲೆ ಪ್ರಯಾಣ ಕೂಡ ಮಾಡಬೇಕು ಒಂದು ಸಣ್ಣ ಸಣ್ಣ ಪ್ರಯಾಣವನ್ನಾದರೂ ಕನ್ಯಾಕುಮಾರಿಗೆ ಹೋಗಿ ಆದರೂ ಒಂದು ಸಣ್ಣ ಪ್ರಯಾಣ ಮಾಡಬೇಕು ಆ ಸಮುದ್ರದ ಅಲೆಗಳು ಆ ಸಮುದ್ರದ ಆಳ ಆ ಸಮುದ್ರದ ವಿಸ್ತಾರ ಇವುಗಳೆಲ್ಲವನ್ನು ಕೂಡ ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕು ಎಷ್ಟು ಭಾವನೆಗಳು ಬರುತ್ತವೆ ಇದರ ಹಿನ್ನೆಲೆಯಲ್ಲಿರ್ತಕ್ಕಂಥ ಭಗವಂತ ಇನ್ನೆಷ್ಟು ವಿಸ್ತಾರ ಅವನ ಮಹಿಮೆ ಇನ್ನೆಂಥದ್ದಪ್ಪ ಅಂತನ್ನುವ ಭಾವನೆಗಳೆಲ್ಲ ಬಂದು ನಮ್ಮ ಸಣ್ಣತನ ಅನ್ನೋದು ಬಹಳ ಬೇಗ ಮಾಸಿ ಹೋಗ್ತದೆ ಇಲ್ಲದೆ ಹೋದ್ರೆ ಅದೇ ನಾಲ್ಕು ಗೋಡೆ ಒಳಗಿದ್ದು ಅಲ್ಲಿರ್ತಕ್ಕಂತಹ ತಂಡದ ಜೊತೆಲೇ ಮಾತನಾಡಿ ಅವ್ರ ತಪ್ಪನ್ನ ಅವರು ತೇಗಿದ್ದನ್ನ ಅವರು ಏನೋ ಒಂದ್ ಸ್ವಲ್ಪ ಸೀನಿದ್ದನ್ನ ಎಷ್ಟು ಚೆನ್ನಾಗಿ ಸೀನ್ ಬಿಟ್ಟ ಚೆನ್ನಾಗಿ ಸೀನ್ ಬಿಟ್ಟ ಅಂತ ಯಾರು ಹೇಳೋದಿಲ್ಲ ಅಂತ ಇಟ್ಕೊಳ್ಳಿ ಅದೇನು ಸೀನ್ತಾ ಇದ್ದಾನಪ್ಪ ಅಂತಲೋ ಇಂಥದ್ದೇ ದಿನ ಬೆಳಕಿಯ ವ್ಯವಹಾರ ನೋಡಿ ಈ ಶರ್ಟ್ ಸ್ವಲ್ಪ ಟೈಟ್ ಆಗಿದೆ ಒಳ್ಳೆ ಶರ್ಟ್ ಹೊಲಿಸ್ಕೊಳ್ಳಿ ಈ ತರದ ದಿನ ಬಳಕೆಯ ವಿಚಾರದಲ್ಲೇ ನಾವು ನಮ್ಮ ಮನಸ್ಸನ್ನ ಉಪಯೋಗಿಸಿಬಿಡ್ತೇವೆ ಆ ಅದ್ಭುತವಾದದನ್ನ ನೋಡಿ ಭಗವಂತನ ಆ ವೈಭವವನ್ನ ಭಾವಿಸೋದಕ್ಕೆ ನಮ್ಮಿಂದ ಸಾಧ್ಯವಿಲ್ಲದಂತಾಗಿದೆ ಅದನ್ನು ನಾವು ನಮ್ಮ ಭಾರತೀಯರು ವಿಶೇಷವಾಗಿ ಕಲಿತುಕೊಳ್ಬೇಕಾಗಿದೆ ಪಾಶ್ಚಿಮಾತ್ಯ ಜನರು ಈ ಒಂದು ಪ್ರಕೃತಿ ನಿಸರ್ಗ ಪ್ರಕೃತಿ ಸೌಂದರ್ಯವನ್ನ ನಿಸರ್ಗ ಸೌಂದರ್ಯವನ್ನ ಆಸ್ವಾದಿಸುವಲ್ಲಿ ಅದೆಷ್ಟು ಮುಂದುವರೆದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಅವ್ರನ್ನ ನಾವು ಜಡವಾದಿಗಳು ಅಂತ ದೂಷಿಸ್ತಾ ಇರ್ತೇವೆ ಆದರೆ ಅವರು ಈ ಒಂದು ಲೌಕಿಕ ಭೋಗವನ್ನ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಮತ್ತು ಬುದ್ಧಿ ಉಪಯೋಗಿಸಿ ಸರಿಯಾದ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾರೆ ನಾವು ಭಾರತೀಯರು ಅನ್ನುವರು ನಮಗೆ ಆ ಕಡೆ ಲೌಕಿಕತೆಯೂ ಇಲ್ಲ ಆ ಕಡೆ ಆಧ್ಯಾತ್ಮಿಕತೆಯೂ ಇಲ್ಲ ಶ್ರೀಮಾನ್ ಡಿವಿಜಿ ಅವರು ಹೇಳದಂತೆ ಸಿಂಬಳದಿ ನೊಣ ನೀನು ಅಂತ ಹೇಳಿದಾಗೆ ಅತ್ತಲೂ ಇಲ್ಲ ಇತ್ತಲೂ ಇಲ್ಲ ಶ್ರೀರಾಮಕೃಷ್ಣರು ಇವುಗಳನ್ನೆಲ್ಲ ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಜೊತೆಲಿ ಕೊನೆಯಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ ಬಲವಾದದ್ದು ದುರ್ಬಲವಾದದ್ದು ಕೆಲವಕ್ಕೆ ಜಾಸ್ತಿ ಶಕ್ತಿ ಕೆಲವಕ್ಕೆ ಕಡಿಮೆ ಶಕ್ತಿ ಅಂತ ಈ ಮಾತನ್ನು ಹೇಳಿದಾಗ ನಮ್ಗೆಲ್ರಿಗೂ ಒಪ್ಪಿಗೆ ಆಗ್ತದೆ ಹೌದು ಅಕ್ಕಪಕ್ಕದಲ್ಲಿ ಇರತಕ್ಕಂಥವ್ರು ಕೆಲವರು ಬಲಿಷ್ಠರಾಗಿರ್ತಾರೆ ಕೆಲವರು ದುರ್ಬಲರಾಗಿರ್ತಾರೆ ಆಮೇಲೆ ಬಲಿಷ್ಠರಾಗಿರ್ತಕ್ಕಂಥವ್ರು ನಮಗೆ ನಾಲ್ಕು ಹಾಕಿ ನಮ್ಗೆ ಕೂಡ ಏಟಾಗಿ ಅದು ಅನುಭವಕ್ಕೆ ಬಂದಿರ್ತದೆ ನಾವು ನಮಗಿಂತ ಕಳಪೆ ಆಗಿರುವವರಿಗೆ ಎರಡು ಏಟ್ ಹಾಕಿ ಅವರು ಹೇಳೋದನ್ನು ನೋಡಿ ಅದು ಕೂಡ ಅನುಭವಕ್ಕೆ ಬಂದಿದೆ ಆದ್ರಿಂದ ಇದು ನಮಗೆ ತಕ್ಷಣ ಅರ್ಥವಾಯಿತು ಆದ್ರೆ ವಿದ್ಯಾಸಾಗರನಂತವನು ಒಂದು ಪ್ರಶ್ನೆ ಹಾಕ್ಬಿಡ್ತಾನಲ್ಲೀಗ ಏನು ಆತ ಕೆಲವಕ್ಕೆ ಹೆಚ್ಚು ಶಕ್ತಿ ಕೆಲವಕ್ಕೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಸಮದರ್ಶಿ ಎಲ್ಲೆಲ್ಲೂ ಸಮವಾಗಿ ಅದೇ ಪರಮಾತ್ಮೆ ಇರತಕ್ಕಂಥದ್ದು ದೊಡ್ಡವರಲ್ಲೂ ಅದೇ ಪರಮಾತ್ಮ ಇದ್ದಾನೆ ಚಿಕ್ಕವರಲ್ಲೂ ಅದೇ ಪರಮಾತ್ಮ ಇದ್ದಾನೆ ತೃಣದಲ್ಲೂ ಅದೇ ಪರಮಾತ್ಮ ಇದ್ದಾನೆ ಪರ್ವತದಲ್ಲಿಯೂ ಅದೇ ಪರಮಾತ್ಮ ಇದ್ದಾನೆ ಅಂತಂದ ಮೇಲೆ ಕೆಲವರಿಗೆ ಹೆಚ್ಚು ಶಕ್ತಿ ಕೆಲವರಿಗೆ ಕಡಿಮೆ ಶಕ್ತಿ ಕೊಟ್ಟಿದ್ದಾನೆಯೇ ಏನು ಅಂತ ಕೇಳಿದಾಗ ಶ್ರೀರಾಮಕೃಷ್ಣ ಹೇಳ್ತಾರೆ ಭಗವಂತ ವಿಭು ರೂಪದಲ್ಲಿ ಎಲ್ಲ ಭೂತಗಳಲ್ಲಿಯೂ ಇದ್ದಾನೆ ಅಂತರ್ಯಾಮಿಯಾಗಿ ಎಲ್ಲ ಜೀವಗಳಲ್ಲೂ ಇದ್ದಾನೆ ಇರುವೆಗಳಲ್ಲಿಯೂ ಕೂಡ
ಆದರೆ ಶಕ್ತಿ ವಿಶೇಷತೆಯಿಂದ ಇದ್ದಾನೆ, ಶಕ್ತಿ ವಿಶೇಷತೆಯಿಂದ ಇದ್ದಾನೆ ಅಂತ ಒಂದು ಮಾತು ಹೇಳಿದ್ರು. ಶಕ್ತಿ ವಿಶೇಷತೆ ಅಂದ್ರೇನೋ, ಹೆಚ್ಚು ಶಕ್ತಿ ಕಡಿಮೆ ಶಕ್ತಿ ಆಗುವುದರ ಮೂಲಕವೇ. ಎಲೆಕ್ಟ್ರಿಸಿಟಿ ದೊಡ್ಡ ಬಲ್ಬ್ನಲ್ಲೂ ಅದೇ ವಿದ್ಯುತ್ ಶಕ್ತಿ, ಸಣ್ಣ ಬಲ್ಬ್ನಲ್ಲೂ ಅದೇ ವಿದ್ಯುತ್ ಶಕ್ತಿ. ಆಮೇಲೆ ಅಲಂಕಾರಕ್ಕೆ ಉಪಯೋಗಿಸ್ತಾ ಇಲ್ಲ ಮೆಣುಕು, ಮೆಣುಕು ಬಲ್ಬ್ಗಳು ಅವುಗಳಿಗೂ ಕೂಡ ಅದೇ ವಿದ್ಯುತ್ ಶಕ್ತಿಯನ್ನೇ ಹರಿತಕ್ಕಂತಹದ್ದು. ಆದರೆ ಶಕ್ತಿ ವಿಶೇಷತೆಯಿಂದ ವ್ಯತ್ಯಾಸ ಇದೆ ಆ ವಿದ್ಯುತ್ ಶಕ್ತಿಯಲ್ಲಿ. ಅಲ್ಲಿ ಕಡಿಮೆ, ಇಲ್ಲಿ ಹೆಚ್ಚು ಅಂತನ್ನುವ ತಾರತಮ್ಯ ಇದೆ. ಅದನ್ನ ಹೇಳ್ತಾ ಇದ್ದಾರೆ, ಇರುವೆಯಲ್ಲೂ ಕೂಡ ಅದೇ ಪರಮಾತ್ಮ ಇದ್ದಾನೆ, ಆದರೆ ಮಾತ್ರ ಶಕ್ತಿ ವಿಶೇಷತೆಯಿಂದ. ಹಾಗಿಲ್ಲದಿದ್ರೆ ಒಬ್ಬ 10 ಜನರನ್ನ ಬಡಿದು ಓಡಿಸಿಬಿಡುವುದಕ್ಕೂ, ಇನ್ನೊಬ್ಬ ಒಬ್ಬನನ್ನೂ ಕೂಡ ಎದುರಿಸಲಾಗದೇ ಇರುವುದಕ್ಕೂ ಎಲ್ಲಾಗ್ತಾ ಇತ್ತು. ಇಲ್ಲದೆ ಹೋಗಿದ್ರೆ ನಿಮ್ಮನ್ನ ಯಾಕೆ ಎಲ್ಲರೂ ಗೌರವಿಸ್ತಾ ಇದ್ದಾರೆ? ನಿನಗೇನು 2 ಕೊಂಬು ಬೆಳೆದಿವೆಯೇ? ನಿನ್ನಲ್ಲಿ ವಿದ್ಯೆ ದಯೆ ಬೇರೆಯವರಿಗಿಂತ ಅಧಿಕವಾಗಿದೆ, ಅದಕ್ಕಾಗಿ ಜನ ನಿನ್ನನ್ನು ಗೌರವಿಸ್ತಾ ಇದ್ದಾರೆ. ಅಲ್ಲಿ ಒಂದು ಪುಟ್ಟ ನಗೆ, ಬಹಳ ಅರ್ಥ ಇದೆ ಅದಕ್ಕೆ. ಅದರಲ್ಲಿ ಪ್ರಧಾನವಾದ ನಗೆ ಯಾತಕ್ಕೆ ಅಂತ ಹೇಳಿದ್ರೆ, ತಮ್ಮ ವಿಷಯವೇ ಹೇಳ್ಬಿಟ್ರಲ್ಲ, ಹೌದು ಇವರು ಬೆಳಿಗ್ಗೆ ಜನ ಜಾಸ್ತಿ ಬರ್ತಾ ಇದ್ದಾರೆ, ಪಕ್ಕದ ಮನೆಯವನ ಬೆಳಿಗ್ಗೆ ಜನ ಬರೋದೇ ಇಲ್ಲ. ಅವನು ಮನುಷ್ಯನೇ, ತಾನೂ ಮನುಷ್ಯನೇ. ಅಲ್ಲದೇನೆ ಯಾರೇ ಏನೇ ವಾದ ಹೂಡ್ಲಿ, ಶ್ರೀರಾಮಕೃಷ್ಣ ಈ ಒಂದು ಟೆಕ್ನಿಕ್ ಬಹಳ ಚೆನ್ನಾಗಿದೆ. ಅವರ ಕುರಿತಾಗೆ ಒಂದು ಒಳ್ಳೆಯದನ್ನ ಹೇಳಿ ಉದಾಹರಣೆ ಕೊಟ್ಟು ಹೇಳಿಬಿಡಿ, ಅವರು ಮರು ಮಾತಿಲ್ಲದೆ ಒಪ್ಕೊಂಡ್ಬಿಡ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಅವರ ಒಂದು ಅಹಂಕಾರ ಅಂತಿರುತ್ತಲ್ಲ, ಅದಕ್ಕೆ ಒಳ್ಳೆ ಮೈ ಸವರದಾಗಿರುತ್ತೆ, ಅದು ಚಿಕ್ಕದಾಗಿರುತ್ತೆ. ಆಹಾ ಆಹಾ, ಹೌದಲ್ಲ ಹೌದಲ್ಲ ಅಂತ ಅಲ್ಲದೇನೆ ಅವನ ನಕ್ಕದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದ್ರೆ, ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ನಿನ್ನಲ್ಲಿ ವಿದ್ಯೆ ದಯೆ ಬೇರೆಯವರಿಗಿಂತ ಅಧಿಕವಾಗಿ ಇದೆ, ಅದಕ್ಕಾಗಿ ಜನ ನಿನ್ನನ್ನು ಗೌರವಿಸ್ತಾರೆ, ನೋಡೋದಕ್ಕೆ ಬರ್ತಾರೆ ಅಂತ ಹೇಳಿದಾಗ, ಹೌದು ಅದು ನಿಜ ಅಂತ ಹೇಳಬೇಕಾಗುತ್ತೆ. ಆ ತರ ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ಆ ನಗೆನಲ್ಲಿ ಅದನ್ನು ತೋರಿಸ್ತಾನೆ, ನಿಜ ನೀವು ಹೇಳೋ ಮಾತು. ಶ್ರೀರಾಮಕೃಷ್ಣರು ಮಾತು ಮುಂದುವರಿಸ್ತಾ ಇದ್ದಾರೆ, ಕೇವಲ ಪಾಂಡಿತ್ಯ ಯಾವುದಕ್ಕೂ ಬಾರದು, ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳುವುದಕ್ಕಾಗಿಯೇ, ಆತನ ಅರಿತುಕೊಳ್ಳುವುದಕ್ಕಾಗಿಯೇ ಪುಸ್ತಕಗಳ ವ್ಯಾಸಂಗ. ಒಬ್ಬ ಸಾಧುವಿನ ಹತ್ರ ಒಂದು ಪುಸ್ತಕ ಇತ್ತು, ಅದರಲ್ಲಿ ಏನು ಬರೆದಿದೆ ಅಂತ ನಾನು ಅವನನ್ನು ಕೇಳಿದೆ. ಆಗ ಅವನು ಅದನ್ನ ಬಿಚ್ಚಿ ತೋರಿಸಿದ. ಹಾಳೆ ಹಾಳೆಯಲ್ಲೂ ಓಂ ರಾಮ ಓಂ ರಾಮ ಅಂತ ಬರೆದಿತ್ತು, ಇನ್ನೇನೂ ಬರೆದಿರಲಿಲ್ಲ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಏನ್ ಹೇಳ್ತಾ ಇದ್ದಾರೆ, ಕೇವಲ ಪಾಂಡಿತ್ಯ ಯಾವುದಕ್ಕೂ ಬಾರದು. ಯಾವುದಕ್ಕೂ ಬಾರದು ಅಂತ ಹೇಳಿದ್ರೆ ಜನಪ್ರಿಯರಾಗೋದಕ್ಕೆ ಬರೋದಿಲ್ಲ, 16 ಜನ ಇವನೊಬ್ಬ ಮಹಾಪಂಡಿತ ಅಂತ ಅನ್ಕೊಳ್ಳೋದಕ್ಕೆ ಬರೋದಿಲ್ವೇ? ಶ್ರೀರಾಮಕೃಷ್ಣ ಭಾವನೆ ಇಲ್ಲಿ ಅದಲ್ಲ. ಯಾತಕ್ಕೂ ಬಾರದು ಅಂತ ಹೇಳಿದ್ರೆ ಮನಃಶಾಂತಿಯನ್ನ ಪಡೆಯುವ ವಿಷಯದಲ್ಲಿ ಅದು ಕೆಲಸಕ್ಕೆ ಬಾರದು, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ವಿಷಯದಲ್ಲಿ ಅದು ಕೆಲಸಕ್ಕೆ ಬಾರದು ಅಂತ ತಾತ್ಪರ್ಯ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಪದ ಇದೆ, ಬಹಳ ಸ್ವಾರಸ್ಯವಾಗಿದೆ. ಸರ್ವರಂ ಸಾಧಕರೇ ಸರ್ವರಂ ಬೋಧಕರೇ, ಜೀವನ ಪರೀಕ್ಷೆ ಬಂದಿದಿರು ನಿಲುವನಕ, ಭಾವ ಮರ್ಮಂಗಳೇಳುವಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ. ಇನ್ನೊಬ್ರಿಗೆ ಕಷ್ಟ ಬಂದಾಗ ಉಪದೇಶ ಹೇಳೋದಕ್ಕೆ ಬಹಳ ಜನ ಇದ್ದಾರೆ, ಎಲ್ಲರೂ ಬೋಧನೆ ಹೇಳುವವರೇ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು. ಆದ್ರೆ ಅವರಿಗೆ ಏನಾದರೂ ಒಕ್ಕರಿಸ್ತು ಅಂತ ಹೇಳಿದ್ರೆ, ಒತ್ತರಿಸಿಕೊಂಡು ಬಂತು ಅಂತ ಹೇಳಿದ್ರೆ ದೇವರೇ ಗತಿಯಾಗ ಮಂಕುತಿಮ್ಮ. ಹಾಗೆ ಈ ಅರ್ಥ ಪಾಂಡಿತ್ಯ ಅಂತ ಹೇಳ್ತಕ್ಕಂತಹದ್ದು, ಅದನ್ನು ಶ್ರೀರಾಮಕೃಷ್ಣ ಮುಂದೆ ಹೇಳಲಿಕ್ಕಿದ್ದಾರೆ ಬಹಳ ಮುಂದೆ. ಅವುಗಳೆಲ್ಲ ಚೀಟಿ ಇದ್ದಾಗೆ, ಚೀಟಿ
ಯಜಮಾನ ತನ್ನ ಸೇವಕನಿಗೆ ಒಂದು ಚೀಟಿ ಕೊಟ್ಟು ಕಳಿಸ್ತಾನೆ, 10 ಸೇರು ಅಕ್ಕಿ, 1 ಸೇರು ಈರುಳ್ಳಿ, 4 ಸೇರು ಬೇಳೆ ಇತ್ಯಾದಿ ಬೇಕು ಅಂತ ಒಂದು ದೊಡ್ಡ ಲಿಸ್ಟ್ ಕಳಿಸಿರ್ತಾನೆ ಅಂಗಡಿಯವನಿಗೆ. ಅಂಗಡಿಯವನು ಆ ಚೀಟಿ ಓದ್ತಾನೆ, ತಕ್ಷಣ ಆಜ್ಞೆ ಮಾಡ್ತಾನೆ, ಇವುಗಳನ್ನೆಲ್ಲ ಕಟ್ಟಿಕೊಡೆಯ ಅಂತ. ಆಮೇಲೆ ಆ ಚೀಟಿನ ಏನಾದರೂ ಅವನು ಭದ್ರವಾಗಿ ಇಟ್ಕೊಂಡಿರ್ತಾನೇನೋ, ಅಥವಾ ಅದನ್ನೇ ಮತ್ತೆ ಮತ್ತೆ ಊರು ಹೊಡಿತಾ ಇರ್ತಾನೇನೋ, ಅದ್ರ ಕೆಲಸ ಆಗೋಯ್ತು. ಹಾಗೇನೇನೆ ಈ ಶಾಸ್ತ್ರಗಳು ಅಂತ ಹೇಳ್ತಕ್ಕಂಥವುಗಳು ಉಪನ್ಯಾಸ ಕೊಡೋದಕ್ಕೋಸ್ಕರ ಅಲ್ಲವೇ ಅಲ್ಲ. ಅವಶ್ಯಕತೆ ಬಂತು ಅಂದ್ರೆ, ಜನ ಕೇಳೋದಕ್ಕೆ ಇಷ್ಟ ಇತ್ತು ಅಂತಂದ್ರೆ ಬೇಕಾದ ಕೊಡಬಹುದು. ಅಲ್ಲೂ ಕೂಡ ನಮ್ರತೆಯಿಂದ ಭಗವಂತನ ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಈ ಒಂದು ನಮ್ರತೆಯಿಂದ ಕೊಡಬಹುದು ಅಂತ ಶ್ರೀರಾಮಕೃಷ್ಣ ಮುಂದೆ ಹೇಳ್ತಾರೆ. ಅದನ್ನು ಕೂಡ ಸ್ವಾರಸ್ಯವಾಗಿದೆ. ಆದ್ರೆ ಆ ಶಾಸ್ತ್ರಗಳನ್ನೆಲ್ಲ ನಾವು ಉರು ಹೊಡೆದು ಕೇವಲ ಉಪನ್ಯಾಸ ಮಾಡೋದಕ್ಕೋಸ್ಕರ ಅಲ್ಲ, ಆ ಶಾಸ್ತ್ರಗಳಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ಬರೆದಿದೆ. ಅದೇ ಪ್ರಕಾರ ನಾವು ಇದ್ರೆ ಆಯ್ತು. ಬೆಳಗಿನಿಂದ ಹಿಡಿದು ರಾತ್ರಿಯವರೆಗೆ ನಾವು ಮಾಡತಕ್ಕಂತಹ ಕಾರ್ಯಕಲಾಪಗಳೆಲ್ಲವನ್ನೂ ಕೂಡ ಆಧ್ಯಾತ್ಮಿಕವಾದ ರೀತಿಯಲ್ಲಿ ನಿಯೋಜಿಸಿಕೊಂಡಿರಬೇಕು, ರೂಪಿಸಿಕೊಂಡಿರಬೇಕು ಅಂತ ಎಲ್ಲ ಬರೆದಿರ್ತದೆ ಅದರಲ್ಲಿ. ನಮ್ಮ ಸುತ್ತಮುತ್ತಲಿನ ಜನರೊಡನೆಗೆ ವ್ಯವಹರಿಸುವಾಗ ಹೇಗಿರಬೇಕು, ಸತ್ಯಂ ವದ ಧರ್ಮಂಚರ ಇತ್ಯಾದಿ ತೈತ್ತಿರಿಯ ಉಪನಿಷತ್ತಲ್ಲಿ ನೀವು ಕೇಳಿರ್ತೀರಿ. ಈ ರೀತಿಯಲ್ಲಿ ಶಾಸ್ತ್ರಗಳಲ್ಲಿ ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು, ಹೀಗೆ ಮಾಡಿದ್ರೆ ತೊಂದರೆ ಆಗ್ತದೆ, ಹೀಗೆ ಮಾಡಿದ್ರೆ ಉದ್ಧಾರ ಆಗ್ತೀರಿ ಅಂತ ಅದನ್ನು ತಗೊಂಡ್ಬಿಟ್ಟಿದ್ದೆ. ಚೆನ್ನಾಗಿ ಉರು ಹೊಡೆದು ನೋಡು, ಹೀಗೆ ಮಾಡಿದ್ರೆ ಉದ್ಧಾರ ಆಗ್ತಿ, ಹೀಗೆ ಮಾಡಿದ್ರೆ ಬಿದ್ದು ಹೋಗ್ತಿ ಅಂತ ಹೇಳಿ 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 ಕೊನೆಗೆ ಅವರೆಲ್ಲ ಕೇಳಿ ಕೇಳುದು ಕೇಳಿದವರು ಆಹಾ ಎಷ್ಟು ಒಳ್ಳೆ ಮಾತು ಹೇಳಿದ್ರು, ಎಷ್ಟು ಚಂದದ ಮಾತು ಹೇಳಿದ್ರು. ಕೊನೆಗೆ ನೋಡಿದ್ರೆ ಇವನು ಯಾವುದೋ ಮೂಲೆಗೆ ಬಿದ್ದಿರ್ತಾನೆ ಇವನು, ಯಾಕಂದ್ರೆ ಏನೋ ಅತ್ಯಾಚಾರ ಮಾಡಿಬಿಟ್ಟಿರ್ತಾನೆ. ಯಾಕಂದ್ರೆ ತನ್ನ ಮನಸ್ಸಿಗೆ ತಾನೇನೋ ಶಿಕ್ಷಣ ಕೊಟ್ಟಿರೋದಿಲ್ಲ ನೋಡಿ. ಹುಚ್ಚು ಕುದುರೆ ಹೇಗೆ ಅದು ಓಡಿರ್ತದೆ, ಮತ್ತೆ ಜನಗೆ ಹೋಗ್ಲಿಕ್ಕೆ ಬೇರೆ ಸಿಕ್ಬಿಟ್ಟಿರುತ್ತೆ, ಮತ್ತು ಬಂದಿರ್ತದೆ, ಆದ್ರಿಂದ ಯಾವುದೋ ಒಂದು ಹೊಂಡಕ್ಕೆ ಬಿದ್ದಿರ್ತಾನೆ. ಅದನ್ನ ನೋಡ್ಬಿಟ್ಟಿದೆ ಈ ಮುಗ್ಧ ಜನ ಇದ್ದಾರಲ್ಲ ಕೇಳಿದವರು, ದೊಡ್ಡ ದೊಡ್ಡ ಮಾತಾಡಿದಂತ ಈ ಪಂಡಿತರು ಎಲ್ಲ ಬಿದ್ದಿದ್ದಾರಪ್ಪ, ಇದೇನು ಕತೆ ಇದು, ಯಾಕೆ ಈಗ ಹೀಗಾಯ್ತು ಅಂತ ಆಶ್ಚರ್ಯ ಪಡುವ ರೀತಿಯಲ್ಲಿ ಆಗ್ಬಿಟ್ಟಿರ್ತದೆ. ಶಾಸ್ತ್ರಗಳಿರೋದು ನಮ್ಮ ನಮ್ಮ ಜೀವನವನ್ನು ಚೊಕ್ಕಗೊಳಿಸಿಕೊಳ್ಳೋದಕ್ಕೆ ವಿನಃ ಇದರದು ಹೇಳೋದಕ್ಕೋಸ್ಕರ ಅಲ್ಲ. ನಮ್ಮ ಜೀವನವನ್ನ ಚೊಕ್ಕಗೊಳಿಸಿಕೊಂಡ ಮೇಲೆ ಹೇಳಬೇಕಾಗಿಯೂ ಇಲ್ಲ, ಅವರಾಗಿಯೇ ನೋಡ್ಕೊಳ್ತಾರೆ. ನಿಮ್ಮನ್ನು ನೋಡಿದ್ರೆ ಸಾಕು, ನಮಗೆಲ್ಲ ಅರ್ಥ ಆಗ್ತದೆ ಸ್ವಾಮಿ, ನೀವು ಸುಮ್ಮನೆ ಇರಿ ಸಾಕು. ಬಾಯಿ ಬಿಟ್ಟರು ಬಣ್ಣಗೇಡು, ಮುಖ ನೋಡಿದ್ರು ಗೊತ್ತಾಗುತ್ತಲ್ಲ ಅಂತ ಹೇಳಲ್ವೇ. ಹಾಗೆ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಆ ಶಾಸ್ತ್ರಗಳಲ್ಲಿ ಬರೆದಿರತಕ್ಕಂಥ ವಾಕ್ಯಗಳಿಗೆ ಅನುಸಾರವಾಗಿ ರೂಪುಗೊಳ್ಳಬೇಕು. ನಮ್ಮ ಒಳಗಡೆ ಇರತಕ್ಕಂತಹ ಆ ಒಂದು ಆಧ್ಯಾತ್ಮಿಕ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಚೆನ್ನಾಗಿ ಬೆಳೆದುಕೊಂಡು ಬರಬೇಕು. ಅದರಿಂದ ನಾವು ಆನಂದವನ್ನು ಅನುಭವಿಸ್ತಾ ಇರ್ತೀವಿ. ಏನಾದರೂ ಹೇಳಬೇಕು ಅಂತ ಬಂತಾದ್ರೆ ಒಂದು ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಬಂದ್ರೆ ಒಂದು 4 ಮಾತು ಹೇಳ್ಬಿಡುದು, ಇಲ್ಲಿದ್ರೆ ಆನಂದವನ್ನು ಅನುಭವಿಸ್ತಾ ಇರುವುದು. ಅದನ್ನು ನೋಡಿಯೇ ಬಾಕಿ ಉಳಿದವರೆಲ್ಲ ಬಂದು ನಿಮ್ಮನ್ನು ಕಂಡು ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಅವರಾಗಿ ಹೇಳ್ಬಿಡ್ತಾರೆ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಕೇವಲ ಪಾಂಡಿತ್ಯ ಯಾವುದಕ್ಕೂ ಬಾರದು, ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳುವುದಕ್ಕಾಗಿಯೇ, ಆತನನ್ನು ಅರಿತುಕೊಳ್ಳುವುದಕ್ಕಾಗಿಯೇ ಪುಸ್ತಕಗಳ ವ್ಯಾಸಂಗ ಅಷ್ಟೇ. ಒಬ್ಬ ಸಾಧುವಿನ ಹತ್ರ ಒಂದು ಪುಸ್ತಕ ಇತ್ತು ಅಂತ ಆ ಒಂದು ಮಾತನ್ನ ಹೇಳ್ತಾರೆ. ಇದು ಶ್ರೀರಾಮಕೃಷ್ಣ ದಕ್ಷಿಣೇಶ್ವರಲ್ಲಿ ಸಾಧನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಪುಸ್ತಕಗಳಲ್ಲಿ ರಾಮಾಯುತನ ಪಂಥ ಅಂತ ಹೇಳ್ತಕ್ಕಂತಹ ಒಂದು ಪಂಥದ ಸಾಧುಗಳೆಲ್ಲ ಅಲ್ಲಿಗೆ ಬರ್ತಾ ಇರ್ತಾರೆ. ಶ್ರೀರಾಮಕೃಷ್ಣರು ಯಾವ ಯಾವ ಭಾವದಲ್ಲಿ ಇರ್ತಾ ಇದ್ರೋ ಆ ಭಾವಕ್ಕೆ ಸಂಬಂಧಪಟ್ಟಂತಹ ಸಾಧುಗಳೇ ಆಧಾರಿಯಾಗಿ ಬರ್ತಾ ಇದ್ರು. ಶ್ರೀರಾಮಕೃಷ್ಣ ಜೀವನವನ್ನು ಓದ್ತು ಅಂತ ಹೇಳಿದ್ರೆ ಬೆರಗಾಗಿ ಬಿಡ್ತೇವೆ ನಾವು. ಆ ಭಾವಕ್ಕೆ ಸಂಬಂಧಪಟ್ಟಂತಹ ಸಾಧುಗಳು ಬಂದಾಗ ಒಬ್ಬ ಸಾಧು ಅಲ್ಲಿ ಒಬ್ಬೊಬ್ಬ ಸಾಧು ಅಲ್ಲಿಗೆ ಬಂದ್ರೆ ಒಂದು 3-4 ದಿನ ಅಲ್ಲಿ ಇರ್ತಾ ಇದ್ದೆ, ಕೆಲವರು ತಿಂಗಳುಗಟ್ಟಲೆ ಇದ್ದದ್ದು ಉಂಟು. ಅಂತಹ ಒಬ್ಬ ಸಾಧು ಒಂದು ಪುಸ್ತಕವನ್ನು ಬಹಳ ಜೋಪಾನವಾಗಿ ಇಟ್ಕೊಂಡಿದ್ದ, ಅದಕ್ಕೆ ಪೂಜೆ, ಅದನ್ನೇ ನೋಡುದು, ಆನಂದ ಪಡೋದು. ಹೀಗೆ ತಲಾವಾರಿ ಸಾಧುಗಳ ಕಥೆನೆಲ್ಲ ಹೇಳ್ತಾರ ಅವರು. ಈ ಸಾಧು ಈ ಪುಸ್ತಕವನ್ನು ಇಷ್ಟೊಂದು
ಭದ್ರವಾಗಿ ಇಟ್ಕೊಂಡಿದ್ದಾನಲ್ಲ ಏನಿರಬಹುದು ಅಂತ ಕುತೂಹಲ ತಾಳಿ, ಯಾವ ಶಾಸ್ತ್ರ ಇರಬಹುದು ಅಂತ ಕುತೂಹಲ ತಾಳಿ ಶ್ರೀರಾಮಕೃಷ್ಣ ಅವ್ರನ್ನ ಕೇಳ್ತಾರೆ, ನೋಡೋಣ ಎಲ್ಲದು ಏನ್ ಗೊತ್ತಿದೆ ಅದು ತೆಗೆದು ತೋರಿಸು. ಇಡೀ ಪುಸ್ತಕದ ಹಾಳೆಯಿಂದ ಹಾಳೆಗೆ ಮೊದಲಿಂದ ಕೊನೆಯವರೆಗೆ ಬರೆದಿತ್ತು ಓಂ ರಾಮ ಓಂ ರಾಮಕೋಟಿ ಅಂತ ಬರೆಯೋದಿಲ್ವೇ ಆಗಿ ಓಂ ರಾಮ ಓಂ ರಾಮ ಅಂತ ಒಂದು ಪುಸ್ತಕ ತುಂಬಾ ಬರೆದಿಟ್ಬಿಟ್ಟು ಅದನ್ನೇ ಆಮೇಲೆ ಅವನು ಕೇಳಿದ್ರೆ ಅವನೇ ಹೇಳ್ತಾನೆ ಎಲ್ಲ ಶಾಸ್ತ್ರಗಳ ಸಾರ ಇಷ್ಟೇ ತಾನೇ. ಸಾಂದರ್ಭಿಕವಾಗಿ ಇಲ್ಲಿ ನಾನು ಕೂಡ ನಾಲ್ಕು ವೇದ, ಆರು ಶಾಸ್ತ್ರ, 18 ಪುರಾಣ, 2 ಇತಿಹಾಸ ಇವುಗಳೆಲ್ಲದರ ಸಾರ ಸಂಗ್ರಹವನ್ನ ಮೂರೇ ಮೂರು ಕನ್ನಡ ವಾಕ್ಯಗಳಲ್ಲಿ ಅದನ್ನ ಕ್ರೋಢೀಕರಿಸಿ ಇಟ್ಟಿದ್ದೇನೆ. ಸುಮ್ಮನೆ ನಿಮ್ಮ ಕುತೂಹಲಕ್ಕಾಗಿ ಹೇಳ್ತಾ ಇದ್ದೇನೆ. ದೇವರಿದ್ದಾನೆ, ಕರೆದ್ರೆ ಬರ್ತಾನೆ, ಕರಿಬೇಕು. ದೇವರಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ತತ್ವ. ತತ್ವ ಅಂದ್ರೆ ಏನು? ಎಂದೆಂದಿಗೂ ಇರತಕ್ಕಂಥದ್ದು, ಯಾರು ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ದೇವರಿದ್ದಾನೆ, ಕರೆದರೆ ಬರ್ತಾನೆ ಅನ್ನೋದು ಸಿದ್ಧಾಂತ. ಸಿದ್ಧಾಂತ ಅಂದ್ರೇನು? ಸಿದ್ಧ ಮಾಡಿ ತೋರಿಸಿಕೊಟ್ಟಂತಹದ್ದು. ದೇವರನ್ನ ಕರೆದರೆ ಅವನು ಬರ್ತಾನೆ ಅನ್ನೋದನ್ನ ಮೊನ್ನೆ ತಾನೇ ಶ್ರೀರಾಮಕೃಷ್ಣ ತೋರಿಸಿಕೊಟ್ರು. ಹಾಗೆ ಹಲವಾರು ಜನ ಸಾಧು ಸಂತರು ತೋರಿಸಿಕೊಟ್ಟು ಕರೆದು 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 ಅವನು ಬಂದು ಬಾಕಿ ಉಳಿದ ವರ್ಣನೆಯನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ದೇವರಿದ್ದಾನೆ ಅನ್ನೋದು ತತ್ವ, ಕರೆದರೆ ಬರ್ತಾನೆ ಅನ್ನೋದು ಸಿದ್ಧಾಂತ. ಕರೆಯಬೇಕು ಯೋಗ. ತತ್ವ, ಸಿದ್ಧಾಂತ, ಯೋಗ. ಯೋಗ ಅಂದ್ರೇನು? ಯಾವುದು ನಮ್ಮನ್ನ ಪರಮಾತ್ಮನೊಂದಿಗೆ ಸೇರಿಸ್ತದೋ ಅದೇ ಯೋಗ. ಯುಜ್ಯತೆ ಅನೇನ ಇತಿ ಯೋಗ. ಈ ಕರೆಯುವುದು, ಕರಿಬೇಕು ಅಂತ ಹೇಳಿದ್ನಲ್ಲ, ಒಂದೇ ಸವನೆ ಕರಿಬೇಕು. ನಾನು ನಿನ್ನವನು, ನೀನು ನನ್ನವನು, ನಿನ್ನನ್ನು ನಾನು ಕಾಣಲೇಬೇಕು, ಇವತ್ತೇ ದರ್ಶನ ಕೊಡು ಅಂತ ಪ್ರತಿದಿನ ಕರಿಬೇಕು. ಈ ರೀತಿಯಲ್ಲಿ ಕರೆಯುವಂತಹದ್ದೇ ಯೋಗ. ಇನ್ನೇನಿದೆ? ಆಮೇಲೆ ಈ ಕರೆಯುವ ಸಂದರ್ಭದಲ್ಲಿ ನಿಮಗೇನೇನು ಅನುಭವಗಳೆಲ್ಲ ಆಗುತ್ತೋ ಅದನ್ನೆಲ್ಲ ನೀವು ಬರೆದಿರ್ತೀರಿ. ಇದಿನ್ನೂ ಶಾಸ್ತ್ರ ಆಗುತ್ತದೆ. ಶಾಸ್ತ್ರವನ್ನ ಓದೋದು ಸಾಕ್ಷಾತ್ಕಾರಕ್ಕೆ, ಸಾಕ್ಷಾತ್ಕಾರ ಆದ ಮೇಲೆ ಬರೆದಿಟ್ರೆ ಅದು ಇನ್ನೊಂದು ಶಾಸ್ತ್ರ ಆಗುತ್ತದೆ. ಈಗ ವಚನ ವೇದ ಅಂತ ಇರ್ತಕ್ಕಂಥ ಒಂದು ಶಾಸ್ತ್ರ ನಮ್ಮ ಮುಂದೆ ಬಂದು ನಲಿತಾ ಇಲ್ವೇ? ಶ್ರೀರಾಮಕೃಷ್ಣರು ಸರಳ ಹೃದಯದಿಂದ, ಸರಳ ನಂಬಿಕೆಯಿಂದ ಅಮ್ಮ ನೀನಿರುವುದೇ ಹೋದಾದ್ರೆ ದರ್ಶನ ಕೊಡಲೇಬೇಕು ಅಂತ ಕರೆದ್ರು. ಆ ಕರೆಯುವ ಸಂದರ್ಭದಲ್ಲಿ ಎಂತೆಂತಹ ಅನುಭವಗಳೆಲ್ಲ ಆದವು, ಅವುಗಳ ಕುರಿತಾಗಿ ಏನೇನು ಹೇಳಿದ್ರು, ಅದನ್ನ ಮಾಸ್ಟರ್ ಮಹಾಶಯನಂತವರು ಬರೆದಿಟ್ರು, ಅದೆಲ್ಲ ಶಾಸ್ತ್ರವಾಗಿದೆ ಇವತ್ತು. ಇದನ್ನೇ ಸಂಸ್ಕೃತದಲ್ಲಿ ಬರೆದಿಟ್ರೆ ಇನ್ನು ದೊಡ್ಡ ಶಾಸ್ತ್ರ ಆಗುತ್ತೆ. ಅದು ನಡೆದಿದೆ. ರಾಮಕೃಷ್ಣ ವಚನ ವೇದ ಅಂತ ಹೇಳೋದನ್ನ ಸಂಸ್ಕೃತದಲ್ಲಿ ಒಬ್ಬ ಪಂಡಿತರು ಬರೆದಿಟ್ಟಿದ್ದಾರೆ. ಅದನ್ನೇನಾದ್ರೂ ಓದ್ತು ಅಂತ ಹೇಳಿದ್ರೆ ಇದು ಒಂದು 10,000 ವರ್ಷಗಳ ಹಿಂದಿನ ಶಾಸ್ತ್ರ ಅನ್ನುವಂತೆ ಕಂಡು ಬರುತ್ತದೆ. ಸಂಸ್ಕೃತದಲ್ಲಿ ಬರೆದದ್ದೆಲ್ಲವೂ ಕೂಡ ಪವಿತ್ರ. ಆದರೆ ಈ ಒಂದು ಸರಳವಾದಂತಹ ವಿವರಣೆ ಇದೆಯಲ್ಲ, ಇದನ್ನು ನಾವು ಇವತ್ತು ಅರಿತುಕೊಳ್ಳುವುದಕ್ಕೆ ಸಮರ್ಥರಾಗಿದ್ದೇವೆ. ಅಷ್ಟು ಸುಲಭವಾಗಿದೆ. ಆದ್ರಿಂದ ಇದು ಸುಲಭವಾಗಿದೆ ಅಂತ ಮಾತ್ರಕ್ಕೆ ಇದನ್ನು ತಾತ್ಸಾರ ಮಾಡತಕ್ಕಂಥದ್ದು ಅಲ್ಲವೇ ಅಲ್ಲ ಅಂತ ನಾನೀಗ ಹೇಳಬೇಕಾಗೇ ಇಲ್ಲ. ಇಲ್ಲದಿದ್ರೆ ಇಂಥ ಒಂದು ಜನಸಂದಣಿ ಏರ್ಪಡುವುದಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ಅಂತೂ ಒಂದು ದೃಷ್ಟಿಯಿಂದ ಹೇಳಬೇಕಾಗುತ್ತದೆ, ನೀವೆಲ್ಲರೂ ಕೂಡ ಮುಖ್ಯವಾದದ್ರ ಕಡೆಗೆ ಗಮನ ಇಟ್ಟಂತಹ ಮಹತ್ತರವಾದ ವಿವೇಕಿ, ಮಹಾನ್ ವಿವೇಕಿಗಳಂತಲೇ ಹೇಳಬೇಕಾಗುತ್ತೆ. ಶ್ರೀರಾಮಕೃಷ್ಣರ ಈ ಒಂದು ಮಧುಮಯವಾದ ವಾಣಿ, ಅತ್ಯಂತ ಸರಳವಾಗಿ ಹೊರಹೊಮ್ಮತಿರತಕ್ಕಂತಹ ವಾಣಿಯನ್ನ ನಾವು ಕೇಳಿ ಆನಂದಿಸ್ತಾ ಇದ್ದೇವೆ. ಶ್ರೀರಾಮಕೃಷ್ಣರು ಓಂ ರಾಮ ಅಂತ ಹೇಳ್ತಕ್ಕಂತಹ ಈ ಒಂದು ಮಾತನ್ನ ಹೇಳಿದ್ದಲ್ಲದೆ ಮುಂದೆ ಒಂದು ಹೇಳ್ತಾರೆ, ಗೀತೆಯ ಸಂಚಿತಾರ್ಥವೇನು? ಗೀತೆಯ ಸಂಚಿತಾರ್ಥ ಅಂದ್ರೆ ಸಾರಾಂಶ, ಒಟ್ಟು ಅರ್ಥ ಏನು? 10 ಸಲ ಉಚ್ಚರಿಸಿದರೆ ಅದು ಏನಾಗಿ ಕೇಳಿ ಬರುತ್ತದೆಯೋ ಅದೇ ಅದು. ಗೀತಾ ಗೀತಾ
ಎಂಬುದಾಗಿ 10 ಸಲ ಉಚ್ಚರಿಸಿದರೆ ಅದು ತ್ಯಾಗಿ ತ್ಯಾಗಿ ಎಂಬುದಾಗಿ ಕೇಳಿಬರುತ್ತದೆ. ಎಂದರೆ ಗೀತೆಯ ಉಪದೇಶ, ಹೇ ಜೀವ, ಎಲ್ಲವನ್ನೂ ತ್ಯಾಗ ಮಾಡಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸು ಎಂಬುದಾಗಿ. ಸಾಧುವೇ ಆಗಲಿ ಸಂಸಾರಿಯೇ ಆಗಲಿ, ಎಲ್ಲರೂ ಆಸಕ್ತಿಗಳನ್ನು ಮನಸ್ಸಿನಿಂದ ತೊಡೆದು ಹಾಕಬೇಕು. ಇದಿಷ್ಟು ಮಾತುಗಳನ್ನ ಈಗ ತೆಗೆದುಕೊಳ್ತೇನೆ. ಗೀತೆಯ ಮಾತಿಗೆ ಬಂದರು. ಮೊದಲಿದಾಗಿ ಓಂ ರಾಮ ಅಂತ ಹೇಳದೆ ಸಕಲ ಶಾಸ್ತ್ರಗಳ ಸಾರ ಎನ್ನುವುದಾಗಿ ಆ ಸಾಧು ಅರಿತುಕೊಂಡದ್ದನ್ನ ನಮ್ಮ ಮುಂದೆ ಇಟ್ಟರು. ಈಗ ಗೀತೆಯ ವ್ಯಾಖ್ಯಾನವನ್ನು ಹೇಳ್ತಾ ಇದ್ದಾರೆ. 700 ಶ್ಲೋಕ ಇರತಕ್ಕಂತಹ ಆ ಭಗವದ್ಗೀತೆಯ ಸಾರ ಏನಪ್ಪಾ ಅಂತಂದ್ರೆ ತ್ಯಾಗ ಮಾಡತಕ್ಕಂಥದ್ದು ಅಂತ ಅನ್ನೋದು ಆ ಗೀತಾ ಅಂತನ್ನುವ ಶಬ್ದದಲ್ಲೇ ಇದೆ. ಗೀತಾ ಗೀತಾಗಿ ಗೀತಾ 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 ಗೀತಾಗಿ ತಾಗಿ ಆಗ್ತದೆ. ಅಂದ್ರೆ ಇಲ್ಲಿ ಗೀತಾ ಅಂತ ಅನ್ನೋದನ್ನ 10 ಸಲ ಹೇಳಿದ್ರೆ ತ್ಯಾಗಿ ಅಂತ ಹೇಗಾಗತ್ತೆ ಅಂತ ಅನ್ನೋದು ಪ್ರಶ್ನೆ ಬರುತ್ತೆ ಇಲ್ಲಿ. ಅದು ಬಂಗಾಳಿಯಲ್ಲಿ ತ್ಯಾಗಿ ಅಂತ ಹೇಳೋದಿಲ್ಲ ಅವರು, ಒಂಥರ ತ್ಯಾಗಿ ಅಂತ ಹೇಳ್ತಾರೆ ಅವರು. ಒತ್ತಕ್ಷರಗಳನ್ನ ಪರಿಪೂರ್ಣವಾಗಿ ಅವರು ಉಚ್ಚರಿಸುವುದಿಲ್ಲ, ಸ್ವಲ್ಪ ಮುದ್ದು ಮುದ್ದಾಗಿ ಮಾತನಾಡ್ತಿರ್ತಾರೆ. ಆ ದೃಷ್ಟಿಯಿಂದ ಅಲ್ಲಿಗೆ ಸರಿ ಹೋಗ್ತದೆ. ಆದರೆ ಇಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಮ್ಮ ಕನ್ನಡದಲ್ಲಿ ಗೀತೆ ಗೀತೆ ಅಂತಲೇ ಕರೆಯೋದು ನಾವು. ಅದನ್ನು ಹತ್ತಿ ಹೇಳಿದ್ರೆ ಗೀತೆ 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 ಗೀತೆ, ಈಗ ನಾವೆಲ್ಲ ಮಾಡ್ತಿರೋದು ಅದನ್ನೇ. ಗೀತೆಯ ಉಪದೇಶಕ್ಕನುಸಾರವಾಗಿ ಶ್ರೀರಾಮಕೃಷ್ಣರು ಗೀತೆಯ ಮಹತ್ವವನ್ನು ತ್ಯಾಗ ಎಂಬುದಾಗಿ ತೋರಿಸಿಕೊಟ್ಟದ್ದು ಬಹಳ ಮುಖ್ಯವಾದದ್ದು. ತ್ಯಾಗದ ವಿಷಯವನ್ನು ಹೇಳಿದಾಗ ಜನ ಹೆದರಿಬಿಡ್ತಾರೆ, ಮರಣ ಭಯವೇ ಬಂದಷ್ಟು ಹೆದರಿಬಿಡ್ತಾರೆ. ಅಯ್ಯೋ ಬಿಟ್ಟು ಬಿಡ್ಬೇಕೆ, ತ್ಯಾಗ ಅಂದ್ರೆ ಬಿಟ್ಕೊಡೋದು, ಬಿಟ್ಟು ಬಿಡ್ಬೇಕೆ. ನಾನು 4 ಸರ್ತಿ ಇದೇ ಉಪನ್ಯಾಸ ಮಂದಿರದಲ್ಲಿ ಹೇಳಿದ್ದೆ. ಒಬ್ಬ ಮುದುಕಪ್ಪ ನಮ್ಮ ಚಿಕ್ಕ ಹುಡುಗ ಆಗಿದ್ದಾಗ, ನಾನು ಕೇವಲ 8 ವರ್ಷದ ಹುಡುಗ ಅಷ್ಟೇನೆ, ಪಕ್ಕದ ಮನೆಯ ಒಬ್ಬ ತಾತ ಸುಮಾರು 80 ವರ್ಷದವನು, ಅವನು ನಂಗಾತ ಮಲಗಿಸಿದ್ದಾರೆ ನೆಲದ ಮೇಲೆ, ಇನ್ನೇನು ಹೊರಡೋದಕ್ಕೆ ಸಿದ್ಧನಾಗಿದ್ದಾನೆ. ಸುತ್ತಮುತ್ತ ಅವನ ಎಲ್ಲ ಪರಿವಾರದವರೆಲ್ಲ ಇದ್ದಾರೆ. ಅವರೆಲ್ಲ ಹೇಳ್ತಾ ಇದ್ದಾರೆ, ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಾ, ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಈ ಮುದುಕಪ್ಪ ಮಾತ್ರ ಕಣ್ಣಿನ ಮೇಲ್ಗಡೆ ಬಿಟ್ಟವನು ಅವನು ಶ್ರೀಮಂತ ಸ್ವಲ್ಪ. ಆ ಹಿಂದಿನ ಕಾಲದ ಮನೆ ಬಹಳ ಒಳ್ಳೆಯ ರೋಸ್ವುಡ್, ದೊಡ್ಡ ದೊಡ್ಡ ತೊಲೆಗಳನ್ನು ಹಾಕಿ ಮಹಡಿಯನ್ನು ಕಟ್ಟಿದವನು ಅವನು. ಆ ತೊಲೆ ಕಾಣ್ತಾ ಇದೆ. ಅದನ್ನು ಕಂಡು ಅವನು ಹೇಳಿದ, ಇಂತಿದ್ದ ತೊಲೆಗಳನ್ನೆಲ್ಲ ಬಿಟ್ಟು ಹೋಗ್ಬೇಕೆ. ಇಲ್ಲಿ ಪರಿವಾರದವರೆಲ್ಲ ಹೇಳ್ತಾ ಇದ್ದಾರೆ ನಮ್ಮನ್ನು ಬಿಟ್ಟು ಹೋಗ್ತೀರಾ. ಅವನೇನು ಇವ್ರ ಯೋಚನೆ ಇಲ್ಲ, ಆ ತೊಲೆಗಳನ್ನು ಬಿಟ್ಟು ಹೋಗ್ಬೇಕು. ಬಹುಶಃ ಅವನು ಪ್ರೇತವಾಗಿ ಆ ತೊಲೆಗೆ ಸೇರ್ಕೊಂಡಿದ್ರೆ ಆಶ್ಚರ್ಯವೇನಿಲ್ಲ. ಹಾಗೇನೇ ಮನೆಗಳಲ್ಲಿ ಆ ತೊಲೆಗಳಲ್ಲೆಲ್ಲ ಪ್ರೇತ ಸೇರ್ಕೊಂಡಿರುತ್ತವೆ ಅಂತ ಪ್ರತೀತಿ ಹುಟ್ಕೊಂಡಿರೋದು ಹಾಗೇನೆ. ಕೆಲಸಕ್ಕೆ ಕೆಲವು ಅನುಭವಗಳು ಕೂಡ ಆಗ್ಬಿಟ್ಟಿರುತ್ತೆ. ಆ ವಿಚಾರ ಹಾಗಿರಲಿ, ಅದು ಬೇರೆ ವಿಚಾರ. ಆದರೆ ಶ್ರೀರಾಮಕೃಷ್ಣರು ಇಲ್ಲಿ ಈ ತ್ಯಾಗ ಮಾಡಬೇಕು ಅಂತ ಹೇಳಿದಂತಹದ್ದನ್ನ ಯಾವ ಅರ್ಥದಲ್ಲಿ ಹೇಳಿದ್ದಾರೆ? ಕೊನೆಗಾದರೂ ಒಂದು ದಿನ ಮನುಷ್ಯ ತ್ಯಾಗ ಮಾಡಲೇಬೇಕಾಗ್ತದೆ ಅನ್ನೋದನ್ನ ಮೊದಲೇ ಕಲಿತುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಂದಲ್ಲ ಒಂದು ದಿನ ಪ್ರತಿಯೊಬ್ಬರು ತ್ಯಾಗ ಮಾಡಲೇಬೇಕು. ಅದು ಬಲವಂತದ ತ್ಯಾಗ. ರೈಡ್ ಮಾಡಿದ ಮೇಲೆ ತ್ಯಾಗ ಆಗುತ್ತಲ್ಲ, 1 ಕೋಟಿನೋ 2 ಕೋಟಿನೋ 3 ಕೋಟಿನೋ ಹೇಗೆ ತಗೊಂಡು ಹೋಗ್ತಾರೆ. ವರ್ತಮಾನ ಬರುತ್ತೆ, ಪೇಪರ್ನಲ್ಲೆಲ್ಲ ಬರುತ್ತೆ, ಕಿತ್ಕೊಂಡು ಹೋದ್ರಂತೆ ಕಿತ್ಕೊಂಡು ಹೋದ್ರಂತೆ. ಅವಳೆಲ್ಲ ರಾಜಕಾರಣಿಗಳು ಕಿತ್ಕೊಂಡು ಹೋದ್ರೆ ಅದು ಕಳ್ತನ ಅಲ್ಲ, ಅದು ದರೋಡಿಯೂ ಅಲ್ಲ. ಅದು ಯಾಕೆಂತಂದ್ರೆ ಅದಕ್ಕೆ ಸಮ್ಮತಿ ಇರುತ್ತೆ. ಅಂತೂ ಕಿತ್ಕೊಂಡು ಹೋದಾಗ ಇತ್ತ ಕಡೆ ಜನ ಎಲ್ಲ ಇದಾರಲ್ಲ, ಅಯ್ಯೋ ನಮ್ಗಾದ್ರೂ ಹಂಚಿಬಿಟ್ಟಿದ್ರೆ. ಅವ್ರು ಕಿತ್ಕೊಂಡು ಹೋದವರಾದ್ರೂ
ಬಿಡ್ತಾರಿಯೇ ಅದನ್ನ ಸರ್ಕಾರಕ್ಕೆ ಕೊಡ್ತಾರಿಯೇ, ಎಷ್ಟೋ ಅವರು ಯಾರ್ಯಾರು ಎಷ್ಟೆಷ್ಟು ತಿನ್ಬೇಕು ಅದು ತಿನ್ನ ಹಾಕ್ಬಿಡ್ತಾರೆ. ಅಯ್ಯೋ ನಮ್ಗಾದ್ರೂ ಕೊಡಬಾರ್ದಾಗಿತ್ತೆ, ಇವನಿಗೆ ಅಷ್ಟು ಬುದ್ಧಿ ಇರಲ್ವೇ, ರೈಡ್ ಮಾಡ್ತಾರೆ ಅಂತ ಗೊತ್ತಿದ್ದು ಗೊತ್ತಿದ್ದು ಮನೇಲೆ ಕೂಡಿಟ್ಕೊಂಡ್ಬಿಡೋಣ. ಇದು ಕೂಡ ಒಂದು ಪಾಠ, ಇದು ಕೂಡ ಒಂದು ಪಾಠ. ಎಷ್ಟು ಜನ ಆತರ ರೈಡ್ ಆಗಿದ್ದಾರೆ ಬರ್ತದೆ ವರ್ತಮಾನ. ನಮ್ಗೆ ಯೋಚನೆ ಆಗುದು ಈ ಶಿವನಹಳ್ಳಿಗೂ ಒಂದು ರಸ್ತೆ ಆಗಬೇಕು, ರಸ್ತೆ ಆಗಬೇಕು ಅಂತ ಇಟ್ಕೊಂಡಿದೀವಿ ನಾವು. ಸುಮಾರು 1,00,000 ರೂಪಾಯಿ ಕೊಟ್ರು ಸಾಕು, ಅಥವಾ 2,00,000 ರೂಪಾಯಿ ಕೊಟ್ರು ಸಾಕು, ರಸ್ತೆ ಆಗ್ಬಿಡುತ್ತೆ. ರಸ್ತೆ ಆಯ್ತು ಅಂತ ಹೇಳಿದ್ರೆ ಉಳಿದು ಕೆಲಸ ಅಲ್ಲ, ಬಹಳ ಸಲೀಸಾಗಿ ಆಗ್ತದೆ. ಒಂದು ಕೋಟಿ ರೂಪಾಯಿ ಹಾಗೇ ಹೋಯ್ತು. ಆ ಮನುಷ್ಯ 2,00,000 ರೂಪಾಯಿಯನ್ನ ಎಷ್ಟು ಸುಖವಾಗಿ ಕೊಟ್ಬಿಟ್ಟಿದ್ದೆ ಅಂತ ಆ ಮಹತ್ಕಾರ್ಯ ಮಾಡಿ ಸಾವಿರಾರು ಜನ ಅವನಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ದಾನ ಮಾಡಿದವ್ರನ್ನ ಹೊಗಳದೆ ಇರುವವರು, ಅವರ ಹೃದಯದಿಂದ ಆಶೀರ್ವಾದ ಬರುವಂತಕ್ಕಂಥದ್ದು ಇಲ್ಲವೇ ಇಲ್ಲ. ಸುಭಾಷಿತ ಸುಭಾಷಿತ ಅಂತಿದೆ, ಅದ್ರ ಒಂದು ಮಾತಿದೆ. ಒಬ್ಬ ಮನುಷ್ಯ ಎಷ್ಟೇ ದುಷ್ಟನಾಗಿರ್ಲಿ ಅವನು, ಎಷ್ಟೇ ದುರಾಚಾರಿ ಆಗಿರ್ಲಿ ಅವನು, ಅವನು ದಾನ ಮಾಡ್ತು ಅಂತ ಹೇಳಿದ್ರೆ ಸುತ್ತಲಿನ ಜನ ಅವನ ಎಲ್ಲ ದುಷ್ಟತನವನ್ನ ದುಷ್ಕಾರ್ಯವನ್ನ ಕ್ಷಮಿಸಿ ಬಿಡ್ತಾರೆ, ಅದ್ರ ಕುರಿತಾಗಿ ಮಾತಾಡೋದಿಲ್ಲ, ಕೇವಲ ಅವನ ದಾನವನ್ನು ಮಾತ್ರ ಕೊಂಡಾಡ್ತಾರೆ. ಅಯ್ಯ ಮಹಾದಾನಿಯಪ್ಪ, ಇವನು ನಮ್ಮನ್ನು ಬದುಕಿಸ್ತಾ ಇವನು, ಇವನು ಭೂಲೋಕದ ದೇವತೆ. ಇಂಥ ಒಂದು ಅದ್ಭುತವಾದಂತಹ ಕೀರ್ತಿಗೆ ನಾವು ಯಾಕೆ ಭಾಜನರಾಗಬಾರದು? ತ್ಯಾಗೇ ನೈಕೇ ಅಮೃತತ್ವ ಮಾನಶು, ತ್ಯಾಗದಿಂದ ಮಾತ್ರವೇ ಅಮೃತತ್ವ ಅಂತ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗುತ್ತದೆ ಅಂತ ಅದ್ಭುತವಾದ ಮಾತದು. ಇಷ್ಟು ಮಾತುಗಳನ್ನ ಭಗವದ್ಗೀತೆ ಕೂಡ ಹೇಳ್ತದೆ, ಅದನ್ನೇ ಶ್ರೀರಾಮಕೃಷ್ಣ ತೋರಿಸಿಕೊಡ್ತಾ ಇದ್ದಾರೆ. ಆದರೆ ತ್ಯಾಗ ಅಂದ್ರೆ ಯಾವುದದು? ಸಂಸಾರಿಯೇ ಆಗಲಿ, ಸಾಧುವೇ ಆಗಲಿ, ಸನ್ಯಾಸಿಯೇ ಆಗಲಿ, ಸಂಸಾರಿಯೇ ಆಗಲಿ, ಎಲ್ಲರೂ ಆಸಕ್ತಿಗಳನ್ನು ಮನಸ್ಸಿನಿಂದ ತೊಡೆದು ಹಾಕಬೇಕು. ತ್ಯಾಗ ಅಂದ್ರೆ ಆಸಕ್ತಿ, ಅಸಂಗತ್ವ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಭಗವದ್ಗೀತೆಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಅನಾಸಕ್ತಿ ಯೋಗ. ಇಡೀ ಭಗವದ್ಗೀತೆಗೆ ಅವರು ಹೆಸರು ಕೊಟ್ಟದ್ದು ಅನಾಸಕ್ತಿ ಯೋಗ. ಯಾವುದರಲ್ಲೂ ಆಸಕ್ತಿ ಇಟ್ಕೊಳ್ಬೇಡಿ, ಯಾಕೆ ಕೊನೆ ಒಂದು ದಿನ ದುಃಖ ತರುತ್ತದೆ, ಕಿತ್ಕೊಂಡು ಹೋಗುವಾಗ ದುಃಖ ತರುತ್ತದೆ. ಆದ್ರಿಂದ ಮೊದಲಿಂದಲೇ ಅದನ್ನ ಬಿಡುವುದಕ್ಕೆ ಅಭ್ಯಾಸ ಮಾಡಬೇಕು. ಅದಕ್ಕೋಸ್ಕರವೇ ದೇವಸ್ಥಾನಗಳು, ಹಬ್ಬ ಹರಿದಿನಗಳು ಇಂತಹ ಸಂದರ್ಭದಲ್ಲಿ ಬಂದು ಬೆಳಗದವರಿಗಾದರೂ ಕೂಡ ಒಂದಿಷ್ಟು ಕೊಡುವಂತಹದ್ದು, ಅವ್ರ ಮನೆ ಕೊಟ್ಟುಬಿಟ್ಟು ಬರುವಂತಹದ್ದು, ಎಳ್ಳು ಬೀರುವಂತಹದ್ದು, ಈ ಎಲ್ಲ ಕಾರ್ಯಕ್ರಮಗಳ ಮೂಲಕ. ಆಮೇಲೆ ಗಣಪತಿ ಹಬ್ಬದ ದಿವಸ, ಆಮೇಲೆ ಜಾತ್ರೆಗಳ ದಿವಸ ಯಾರ್ಯಾರು ನಮ್ಮ ಬಂಧು ಬೆಳೆದವರು ಕಣ್ಣಿ ಕಾಣ್ತಾರೋ ಅವರಿಗೆಲ್ಲ ಏನಾದ್ರೂ ಬಹುಮಾನವನ್ನು ಕೊಡ್ತಕ್ಕಂತಹದ್ದು. ಈ ರೀತಿಯಲ್ಲಿ ಆ ಕೊಡುವ ಕಾರ್ಯವನ್ನ ಈ ರೀತಿಯಲ್ಲಾದರೂ ಕಲಿಸುವಂತಹ ಒಂದು ಯೋಜನೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಬೇಕಾದಷ್ಟು ಕಂಡು ಬರುತ್ತದೆ. ಕಾಲಕ್ರಮದಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಅನಾಸಕ್ತಿಯನ್ನ ಅಭ್ಯಾಸ ಮಾಡಲೇಬೇಕಾಗುತ್ತದೆ. ಅದು ನಮ್ಮ ಜೀವನದ ಸೌಂದರ್ಯವನ್ನ ಅಧಿಕಗೊಳಿಸುವಲ್ಲಿ ಮೊಟ್ಟ ಮೊದಲ ಕೀಲಿಕೈ ಅಂತನ್ನುವ ಶ್ರೀರಾಮಕೃಷ್ಣರ ಈ ಮಾತಿನೊಂದಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಶ್ರೀರಾಮಕೃಷ್ಣರ ಅಪಾರ ಕೃಪೆಯಿಂದ ಮುಂದಿನ ಶನಿವಾರ ಇದನ್ನು ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.